ಪ್ರಿಯಂತ ಸಹೋದರ ಸಹೋದರೇ, ಕಳೆದ ಒಂದು ಇದನ್ನು ನೋಡಬೇಕಾದ್ರೆ ವಾರದಲ್ಲಿ ಏನು ಮಾಡಿದ್ರೆ ಈ ಒಂದು ಬ್ರದರ್ ರಸಲ್ ಬರೆದಂಥ ಒಂದು ಫೋರ್ತ್ ವಾಲ್ಯೂಮ್ ಚಾಪ್ಟರ್ 10 ಅದರ ಪ್ರಪೋಸ್ ರೆಮಿಡೀಸ್ ಅಂತ ಅಂದ್ಬಿಟ್ಟು ಒಂದು ಇದನ್ನು ನೋಡಿದ್ರಿ. ಕಳೆದ ವಾರ ನೋಡ್ಬೇಕಾದ್ರೆ ಏನು ನೋಡಿದೆ ಅಂತಂದರೆ, ಅಲ್ಲಿ ಧಾರಾಳವಾಗಿ ಕೊಡುವಂಥ ಒಂದು ದಾನದ ಒಂದು ಅನುಭವದಿಂದ ಲೋಕದಲ್ಲಿ ಎಲ್ಲ ಏನಂತ ಒಂದು ಪ್ರಭಾವಗಳಾಗ್ತದೆ ಅಂತ ಹೇಳ್ಬಿಟ್ಟು ಅನೇಕ ಒಂದು ಉದಾಹರಣೆಗಳನ್ನ ನೋಡಿದ್ರಿ. ಸೊ ದಾನಗಳು ಕೊಡೋದ್ರಿಂದ ಸಮಾಜದಲ್ಲಿ ಉದಾಹರಣೆ ಮಾಡೋಕ್ಕಾಗ್ತದ ಅಥವಾ ಒಂದು ಲೇಬರ್ ಕ್ಲಾಸ್ ಪೀಪಲ್ಗೆ ಒಳ್ಳೇದು ಮಾಡೋಕ್ಕಾಗ್ತಾರೆ ಅಂದರೆ ಖಂಡಿತವಾಗೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತೀವಿ. ನಾವು ಅನೇಕ ಒಂದು ಆಲೋಚನೆಗಳನ್ನ ನೋಡಿದ್ರೆ ಈ ವಾರ ನಾವೇನು ಮಾಡೋಣ, ಅದೇ ಒಂದು ಪಾಯಿಂಟ್ಸ್ಗಳನ್ನ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 505 ಲಾಸ್ಟ್ ಲೈನಿಂದ ನಾವೇನು ಮಾಡೋಣ, ನಾವು ಓದೋಣ. ಸೊ ಇದು ನಾವು ಏನು ಆದಷ್ಟು ಬ್ರಿಸ್ಕಾಗಿ ಓದೋದಕ್ಕೆ ನಾವು ಪ್ರಯತ್ನ ಮಾಡೋಣ, ಯಾಕಂದರೆ ಅದು ಹೇಳಿದಂಥ ಪಾಯಿಂಟ್ಸ್ಗಳನ್ನ ಏನು ಮಾಡ್ತಾರೆ ಅನೇಕ ಪಾಯಿಂಟ್ಸ್ಗಳನ್ನ ರಿಪೀಟ್ ಮಾಡೋದ್ರಿಂದ ನೋಡೋಣ. ಸೊ ಯಾರು ಓದ್ತೀರಾ? 505 ಇಂಗ್ಲೀಷ್ ಲಾಸ್ಟ್ ಪ್ಯಾರಾಗ್ರಾಫ್ 707. தொழிற்சங்கங்கள் பரஸ்பர விருப்பங்களின் எண்ணங்களை ஊக்குவிக்க முயன்றன. தைரியத்தை கூட்டி இன்னும் அதிக அரசியல் கல்வியை அவ்வப்போது கொடுத்து உதவின. குறிப்பிட்ட அளவு உழைக்கும் மக்கள் தங்களுடைய நிலையை ஓரளவிற்கு உயர்த்தி கொண்டு லாபம் அடைய அது உதவி செய்தது. ஆனால் உழைப்பாளிகளின் நிலைமையின் பொதுவான காரணங்களை தீர்மானிக்க அது குறிப்பிடத்தக்க எந்த அக்கறையையும் எடுக்கவில்லை. அத்தோடு அந்த மாபெரும் கூட்டத்தில் ஒரு சிறு பகுதியினரின் மேம்பாட்டுக்கு மட்டும் பாடுபடுகிறது. மீதுள்ள பெரும்பான்மையினருக்கு எந்த உதவியும் செய்ய முடியவில்லை. போட்டிகளின் கட்டுப்பாட்டை கருத்தில் கொண்டு உழைப்பாளிகளின் உரிமைகளின் எல்லைகள் அதன் முறைகள் ஒரு இராணுவத்தை போல் இருக்கிறது. மிகுந்த நேர்மையான காரணத்திலும் கூட அதன் சுதந்திரமும் பங்கடைவதாக இருக்கின்றது. வேலை நிறுத்தம் என்ற அவர்களது ஆயுதமானது அதன் சுலோகத்தினாலே நாசப்படுத்தும் குணமுடையதால் யுத்த வீரனுக்கும் யுத்த வீரன் அல்லாதவனுக்கும் சேர்ந்து இது ஒரு அகிம்சை முறை யுத்தத்தை போல் இருக்கிறது. தொழிற்சங்கங்களின் கோட்பாடுகளை எல்லா தொழிலிலும் அபியாசப்படுத்துவது என்பது ஒரு கனவில் நடக்கும் செய்கை போல் இருக்கிறது. அத்தோடு ಸತ್ಯನೋಡ ಬೇಕಾದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಯಾವ್ದು ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಲೇಬರ್ ಯೂನಿಯನ್ ಅಂತ ಹೇಳ್ತಾರೆ. ಅದರ ಸತ್ಯ ನೋಡ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನೋಡಿದಂದ್ರೆ ಒಂದು ಕಾಣಿಕೆ ಕೊಡೋದ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಫ್ರೀ ಅಂದ್ರೆ ಲೇಬರ್ಗೆ ಬಂದ್ಬಿಟ್ಟು ಯಾಕೆ ಧಾರಾಳವಾಗಿ ಕಾಸು ಕೊಡೋದಕ್ಕೆ ಆಗೋದಿಲ್ಲ, ಅದರ ಕೊಟ್ರೆ ಏನಾಗ್ತದೆ, ಅದರ ಯಾಕೆ ಇರೋದನ್ನೆಲ್ಲ ಹಂಚ್ಕೊಂಡು ತಿನ್ಬೋದಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಒಂದು ಪಾಯಿಂಟ್ ಹೇಳ್ತಾರೆ ಈ ವಾರ ಇದ್ರಲ್ಲಿ. ಹೇಳ್ಬೇಕಾದ್ರೆ ಹೇಳ್ತಾರೆ ಲೇಬರ್ ಯೂನಿಯನ್ ಅಂದ್ರೆ, ಸೊ ಲೇಬರ್ ಯೂನಿಯನ್ ಮಾಡ್ಬಿಟ್ರೆ ಚೆನ್ನಾಗಿರ್ತಾರಲ್ಲ, ಲೇಬರ್ ಯೂನಿಯನ್ಗಳಿಂದ ಏನಂತಾರೆ ಎಲ್ಲ ಹೋರಾಟ ಮಾಡಿ ಅವ್ರಿಗೆ ಬೇಕಂತ ಹಕ್ಕುಗಳನ್ನ ಧರಿಸ್ಕೊಡ್ಬೋದು, ಅವಾಗ ಏನಾಗ್ಬೋದು ಲೇಬರ್ಸ್ಗೂ ಮತ್ತೆ ಕ್ಯಾಪಿಟಲ್ಗೂ ಈಕ್ವಾಲಿಟಿ ತರ್ಬೋದು ಅಂತ ಹೇಳ್ಬೇಕಂತ ಹೇಳ್ತಾರೆ. ಈ ತರ ಮಾಡೋದ್ ಏನಾಗ್ತಂದ್ರೆ ಸ್ವಲ್ಪ ಒಂದ್ ಮಟ್ಟಿಗೆ ಏನಾಗ್ತಾರೆ ಆ ಲೇಬರ್ ಕ್ಲಾಸ್ ಪೀಪಲ್ಗೆ ಏನಂತಾರೆ ಒಂದು ಸುಧಾರಣೆ ಆಗ್ಬೋದು. ಸೊ ಅವ್ರು ಹೋರಾಡೋದ್ರಿಂದ ಅಥವಾ ಸ್ಟ್ರೈಕ್ ರಿವೋಲ್ಟ್ ಮಾಡೋದ್ ಏನಾಗ್ಬೋದು, ಆ ಕ್ಯಾಪಿಟಲ್ ಒಂದು ಪೀಪಲ್ ಲೇಬರ್ಗಿರೋಂತ ಕೆಲವೊಂದು ಅಧಿಕಾರಗಳನ್ನ ಮಾಡೋದು ಅವ್ರು ಅಗ್ರಿ ಮಾಡ್ಬೋದು ಹೊರತು 100% ಏನ್ ಮಾಡಕ್ ಸಾಧ್ಯ ಇಲ್ಲ, ಅವ್ರು ಹೇಳೋದನ್ನೆಲ್ಲ ಸ್ಯಾಟಿಸ್ಫೈ ಮಾಡಕ್ ಸಾಧ್ಯ ಇಲ್ಲ. ಇನ್ನು ಏನಾಗ್ಬೋದು ಅಂದ್ರೆ ಸ್ವಲ್ಪ ರಿಲೀಫ್ ಸಿಕ್ಬೋದಷ್ಟೇ ಹೊರತು 100% ಏನಾಗೋದಿಲ್ಲ, ಆ ಒಂದು ಎಫರ್ಟ್ಸ್ ಏನ್ ಮಾಡೋಕ್ಕಾಗಲ್ಲ ಒಂದು ಆಗೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಂತಂದ್ರೆ ಇದು ಹೆಂಗಿರ್ತಾರೆ ಅಂತಂತಂದ್ರೆ, ಬಂದ್ಬಿಟ್ಟು ಒಂದು ಎಂತ ಒಂದು ಒಂದು ದೊಡ್ಡ ಒಂದು ಸೈನ್ಯನ ಕಂಟ್ರೋಲ್ ಮಾಡಿದಾಗೆ ಅಂತ ಹೇಳ್ತಾರೆ ಆರ್ಮಿ, ಅಂದ್ರೆ ಯುದ್ಧದಲ್ಲಿ ಹೋಗುವಂತ ಒಂದು ಆರ್ಮಿನ ಹೆಂಗಿರ್ತಾರೆ ಅಂದ್ರೆ ಆರ್ಮಿನ ಒಂದು ಲಿಮಿಟ್ವರೆಗೂ ಏನ್ ಮಾಡ್ಬೋದು, ಅಂದ್ರೆ ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅಂದ್ರೆ ಅಲ್ಲಲ್ಲಿ ಸ್ವಾತಂತ್ರ್ಯ ಅಂತಂದ್ಬಿಟ್ಟು ಅಧಿಕವಾಗೇನಿಲ್ಲ ಅಲ್ಲಿ ಇಲ್ಲ. ಅಂದ್ರೆ ಸದ್ಬೇಕಾದ್ರೆ ಅದನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಹೆಂಗಿದೆ ಅಂತಂದ್ರೆ, ಅದ್ರಲ್ಲಿ ಏನ್ ಮಾತ್ರ ಕಂಟ್ರೋಲ್ ಮಾಡೋದ್ರೆ ಒಂದು ಆಯುಧ, ಆಯುಧದಿಂದ ಮಾತ್ರ ಮಾಡೋದು ಆರ್ಮಿನ ನಾವು ಕಂಟ್ರೋಲ್ ಮಾಡ್ಬೋದು ಅದರ. ಸೊ ಆ ರೀತಿ ನೋಡ್ಬೇಕಾದ್ರೆ ಇದು ಹೆಂಗಿದೆ ಅಂತಂದ್ರೆ, ಈ ದೊಡ್ಡ ಲೇಬರ್ ಫೋರ್ಸ್ನ ಒಂದು ಕಂಟ್ರೋಲ್ ಮಾಡೋಕ್ಕೆ ಇರೋಂಥ ಚಿಕ್ಕ ಯೂನಿಯನ್ ಹೆಂಗಿದೆ ಅಂದರೆ ಒಂದು ದೊಡ್ಡ ಆರ್ಮಿನ ಕಂಟ್ರೋಲ್ ಮಾಡೋಕ್ಕೆ ಒಂದು ಚಿಕ್ಕದಾಗಿರೋಂಥ ಆಯ್ದು ಥರ ಇದೆ ಅಷ್ಟೇ ಹೊರತು ಇದು 100% ಮಾಡೋಕ್ಕಾಗಲ್ಲ. ಇದು ಮಾಡೋಕೆ ಇದನ್ನೇ ಮಾಡೋಕ್ಕೆ ಹೋದಂದ್ರೆ ಇದು ದೊಡ್ಡ ಒಂದು ಕನಸು ಅಂತ ಹೇಳ್ತಾರೆ. ಅದು ಹೆಂಗೆ ಆ ಕನಸು ಯಾವ ಥರ ಇರುತ್ತೆ ಅಂದರೆ, ಏನೋ ಮನುಷ್ಯನ ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಏನಂತಾರೆ ಒಂದು ಧಾರ್ಮಿಕವಾದಂಥ ಒಂದು ಕಟ್ಟಡದಲ್ಲಿ ಹಾಕ್ತಾರೆ ಅಂತ ಅಂದರೆ ಏನಂದರೆ ಒಂದು ರಿಲಿಜನ್ ಲೋಕ ನೋಡ್ಬೇಕು ಎಷ್ಟೊಂದು ಧರ್ಮಗಳಿದೆ ಅಲ್ವಾ, ಅವ್ರವ್ರದೇ ಆದಂಥ ಧರ್ಮದಲ್ಲಿ ಅವ್ರವ್ರು ಏನಾಗಿದ್ದಾರೆ ರಿಸ್ಟ್ರಿಕ್ಷನ್ಸ್ ಆಗಿದ್ದಾರೆ. ಸೊ ಆ ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗೋಕ್ಕೆ ಆ ಸೊಸೈಟಿ ಏನು ಮಾಡೋದಿಲ್ಲ, ಅಷ್ಟು ಈಸಿಯಾಗಿ ಏನು ಮಾಡೋದಿಲ್ಲ, ಬಿಡೋದಿಲ್ಲ, ತುಂಬ ಹೋರಾಟ ಮಾಡಬೇಕು. ಸೊ ಆ ರೀತಿ ಏನಾಗ್ಬಿಡ್ತಂದ್ರೆ ಈ ಒಂದು ಒಂದು ಟ್ರೇಡ್ ಯೂನಿಯನ್ ಅಥವಾ ಒಂದು ಲೇಬರ್ ಯೂನಿಯನ್ ಅಂತ ಮಾಡ್ಕೊಂಡು ಏನಂತಂದ್ರೆ ಆ ಲೇಬರ್ ಯೂನಿಯನ್ ಅಂತ ಒಂದು ಸೆಟ್ ಆಫ್ ರೂಲ್ಸ್ಗೆ ನಾವೆಲ್ಲರೂ ಅಬೈಡ್ ಆಗಬೇಕು ಅಷ್ಟೇ ಹೊರತು ಅದನ್ನು ಬಿಟ್ಟು 100% ಇವ್ರಿಗೆ ಎದುರು ನೋಡೋಂಥ ಲಿಬರ್ಟಿ ಕೊಡೋಕ್ಕೆ ಏನಾಗಲ್ಲ ಸಾಧ್ಯ ಅಲ್ಲ. ಅದನ್ನು ಬಿಟ್ಟು ಹೋಗ್ತಿರೋದು ಕೂಡ ಆ ಲೇಬರ್ ಯೂನಿಯನ್ ಏನು ಮಾಡೋದಿಲ್ಲ, ಅವ್ರಿಗೆ 100% ಸಪೋರ್ಟು ಮಾಡೋದಿಲ್ಲ ಅಂತ ಮಾಡ್ತೀರ ನಾನು ಓದ್ತೀರಿ. ಅದರ ಸದ್ರ ಬೇಕಾದ್ರೆ ಲೇಬರ್ ಯೂನಿಯನ್ ಆಗುವಂಥ ಒಂದು ಪ್ರಾಬ್ಲಮ್ಸ್ ಅಲ್ಲ ಅಲ್ಲಿಂದ ಸಾಲ್ವ್ ಆಗ್ತಾರೆ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಟೈಮಲ್ಲಿ ವೇಳೆ ನೇರ ಕಟ್ಟುಪಾಡು
மற்றும் குழந்தைகள் பெண் வேலையாட்களை குறித்த கட்டுப்பாடு போன்ற விதமான வழிமுறைகளும் கையாளப்பட்டுவிடும். ஆண் பெண் சிறு பிள்ளைகள் ஆகியோர் மிதமின்றி வேலை செய்வதை தவிர வேறு எதிலும் அக்கறை காட்டுவதில்லை. வறுமை என்பது மனுக்குலத்தை அப்படி செய்கிறது. அதன் காரணத்தை அடியோடு புறக்கணித்து மிதமெஞ்சிய வேலை தடுப்பதற்கு தீவிரமாய் விருப்பம் தெரிவிக்கின்றனர். இந்த தரங்களை நிறைவேற்றும் முறைமைகள் தனிப்பட்ட சுதந்திரத்தின் தலையீட்டுடன் லஞ்சம் மற்றும் தவறானவைகளின் அதிகாரிகளை ஈடுபடுத்தி விருத்தியாக்குகிறது. இதில் நெக்ஸ்ட் டைம் பாயிண்ட் ஹேள்தரே லிமிட்டேஷன் ஆஃப் ஒர்க்கிங் அவர்ஸ் ಅಂತ ಹೇಳ್ತಾರೆ ಸರ್. ಅಂದರೆ ಸರಿಯಪ್ಪ ಲೇಬರ್ ಯೂನಿಯನ್ ಆಯಿತು, ನೆಕ್ಸ್ಟ್ ಏನು ಹೇಳ್ತಾರೆ ಸಮಯಗಳೇ ಮಾಡಬೇಕು, ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬೇಕು, ಇಷ್ಟು ಸಮಯ ಬಿಟ್ಟರೆ ಏನು ಮಾಡೋಕೋಗ್ಬಾರ್ದು, ಕೆಲಸ ಮಾಡೋಕೋಗ್ಬಾರ್ದು ಅಂತ ಹೇಳ್ತಾರೆ. ಯಾರಿಗೆ ನೀವು ಅಂತ ಎಕ್ಸಾಂಪಲ್ಸ್ ಕೊಡ್ತಾರೆ ಅಲ್ವಾರ, ಯಾರು ಅಂದರೆ ಲೇಬರ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳ್ತಾರೆ ಅಂದರೆ. ಸೊ ಈ ಎರಡು ಕ್ಲಾಸ್ ಆಫ್ ಪೀಪಲು ಸಾಮಾನ್ಯವಾಗಿ ಕೆಲಸ ಮಾಡೋದು ಏನಕ್ಕೆ ಅಂತಂದರೆ ಅವರು ದುಡ್ಡಿಗೋಸ್ಕರ ಏನು ಮಾಡೋದು ಕೆಲಸ ಮಾಡೋದು. ಸೊ ಇನ್ನೂ ದುಡ್ಡು ಜಾಸ್ತಿ ಬರ್ತಾರೆ ಏನು ಮಾಡ್ತಾರೆ, ಕೆಲಸ ಏನು ಮಾಡ್ತಾರೆ ಇನ್ನ ಜಾಸ್ತಿ ಬರುತ್ತೆ. ಸೊ ಅದನ್ನ ನೋಡ್ಬೇಕಾದ್ರೆ ಈ ವರ್ಕಿಂಗ್ ಅವರ್ಸ್ ಕಮ್ಮಿ ಮಾಡೋದ್ರಿಂದ ಅವ್ರಿಗೆ ಅಡ್ವಾಂಟೇಜ ಡಿಸ್ಅಡ್ವಾಂಟೇಜ್ ಅಂತ ನೋಡ್ಕೊಂಡ್ರೆ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಜಾಸ್ತಿ, ಅತೃಪ್ತಿ ಏನಾಗ್ತದೆ ಇವಾಗ ಜಾಸ್ತಿ ಆಗ್ತದೆ. ಅದರ ಯಾಕಂದ್ರೆ ಅವರೆಲ್ಲ ಬಿಟ್ಬಿಟ್ಟು ತನ್ಗಿರಂತ ಎಲ್ಲ ಆಸೆಗಳೆಲ್ಲ ಬಿಟ್ಬಿಟ್ಟು ಅದರ ಏನಕ್ಕೆ ಇಲ್ಲಿ ಬಂದವ್ರೆ ಜಸ್ಟ್ ಹೊಟ್ಟೆಪಾಡು. ಅಟ್ಲೀಸ್ಟ್ ಲೈಫ್ ನೇಮಣ್ಣ ಸಾಯಿದ ರೀತಿಯಲ್ಲಿ ನಾವು ಏನ್ ಮಾಡೋಣ, ಬದುಕಲಾಗಿ ಬದುಕಿರಿಕೆ ಮಾಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳ್ಬೇಕಂದ್ರೆ ಈ ಒಂದು ಎನ್ಫೋರ್ಸ್ಮೆಂಟ್ ಮಾಡೋದ್ರಿಂದ ಏನಾಗ್ತದಂದ್ರೆ ನಿಜವಾಗ್ಲೂ ಆ ಬಡತನಕ್ಕಿರುವಂತ ಒಂದು ರೂಟ್ ಕಾಸ್ ಹೋಗ್ತಾ ಇಲ್ಲ ಹೊರತು ಅದನ್ನ ಏನೋ ಒಂದು ರೀತಿಯಲ್ಲಿ ಪ್ಯಾಚಪ್ ಮಾಡೋಕೆ ಏನಂತಾರೆ, ಒಂದು ಪ್ರಯತ್ನ ಮಾಡಿದಾಗ ಏನಾಗ್ತದೆ ಇದು 100% ಏನಾಗೋದಿಲ್ಲ, ಇದು ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ಇದು ಏನಾಗ್ಬೋದು ಅಂತಂದ್ರೆ ನೆಕ್ಸ್ಟ್ ಏನಂದ್ರೆ ಇದು ಬಂದ್ಬಿಟ್ಟು ಏನಾಗ್ತದೆ ಕರಪ್ಷನ್ ಏನಾಗ್ತದೆ ಅಲ್ಲಿ ಬರ್ತದೆ. ಯಾಕಂದ್ರೆ ಇದ್ಮೇಲೆ ಏನ್ ಇವಾಗ ಅವ್ರು ಎಕ್ಸ್ಟ್ರಾ ಕೆಲಸ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಅವ್ರನ್ನ ಚೆಕ್ ಮಾಡೋದಕ್ಕೆ ಸೂಪರ್ವೈಸರ್ಗಳು ಅಥವಾ ಆಫೀಸರ್ಗಳನ್ನು ನೇಮಿಸಬೇಕು ಅಲ್ವರ. ಇವಾಗ ಅವರು ಏನ್ ಮಾಡ್ತಾರೆ, ದುಡ್ಡು ಆಸೆಯಿಂದ ನಂಗೆ ಕೆಲಸ ಮಾಡ್ಬೇಕು ಅಂತ ಆಸೆ ಇರ್ಬೇಕಾರೆ ಅವ್ರು ಕೆಲಸ ಮಾಡ್ಬೇಕಾರೆ ಇವರು ಸೂಪರ್ವೈಸರ್ಗಳು ಬೇಡ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಏನಾಗ್ತದೆ ಸ್ವಲ್ಪ ಲಂಚ ಹಾಕೊಡೋದು ಅಂದ್ರೆ ಇವ್ರಿಗೆ ಅಂತ ಕಾಂಪ್ರಮೈಸ್ ಮಾಡ್ಕೊಳೋ ಸಿಚುವೇಶನ್ಗಳು ಇವೆಲ್ಲ ಏನಾಗ್ತದೆ ಬರ್ತದೆ. ಅವಾಗ ಏನಾಗ್ತದೆ ಇಂಡೈರೆಕ್ಟ್ ಆಗಿ ಕರಪ್ಷನ್ಸ್ ಏನಾಗ್ತದೆ ಅಲ್ಲಿ ಆ ಒಂದು ಫೀಲ್ಡ್ ಲೇಬರ್ ಫೋರ್ಸ್ ಏನಾಗ್ತದೆ ಬರ್ತಾನೆ ಅಂತ ಮತ್ತೆ ಒಂದು ಪಾಯಿಂಟ್ ಹೇಳ್ತಾರೆ ಅಲ್ಲ. ನೆಕ್ಸ್ಟ್ ಆಮೇಲೆ என்பதை காண தவறிவிடும். ஆனால் தவறான முறையில் நிலத்திலிருந்து அதை விலக்கி முதலீட்டின் உழைப்பை சூறையாடி அதன் மூலம் உண்மையிலே ஆதிக்கம் செய்யும் போலியான ஒரு முதலீட்டை உருவாக்கி விடுகிறது. இயற்கையான பொருட்களின் உற்பத்தியில் சுதந்திரமாய் இருக்கும் தொழிலாளியை முதலீடு துன்புறுத்துவது என்பது கூடாத காரியம் என்பதை காண அது தவறுகிறது. அத்தோடு ஊதிய முறைமை தானாகவே பரஸ்பர சௌரியங்களுக்குள் விரும்புகிறது என்பதை கூட்டான ஒரு அமைப்பில் இருந்தபடி அவைகள் ஒரு பகுதியினர் அவ்வப்போது நேரும் ஏதோ ஒரு விளைவை விரும்பி நாடுகின்றனர் என்பதை காண தவறுகிறது. மேலும் ஊதியத்தின் இரும்பு சட்டம் என்று அழைக்கப்படுவது உண்மையில் ஊதியத்துக்கான இயற்கை சட்டம் அல்ல. ஆனால் அந்த இயற்கைக்கு மாறான நிலைமையின் கீழ் அந்த ஊதிய சட்டத்தின் மூலம் வாழ்வுக்கும் உழைப்புக்கும் உரிய மூலங்களிலிருந்து விளக்கப்பட்டவனாய் உதவியற்றவனாய் மனிதன் ஆக்கப்பட்டு விட்டான். போட்டியின் தீமைகள் என்று தவறாய் நினைத்துக் கொண்டிருப்பது உண்மையில் கட்டுப்படுத்தப்பட்ட போட்டியின் தீமைகளைத்தான் என்பதனை காண அது தவறிவிடுகிறது. ஏனெனில் நிலங்கள் பறிக்கப்படும் போது மனிதன் கட்டாயமாய் தள்ளப்படும் ஒரு பக்க போட்டியை இவைகளுக்கு காரணம் என்பதையும் இதனுடைய செய்முறைகள் மனித அமைப்புகள் தொழிற்சாலையின் படைகளாயும் தயாரிப்பு மற்றும் பரிமாற்றத்தின் எல்லா கட்டுப்பாட்டையும் நிர்வாகத்தை கவனிக்கும் அரசாங்க அதிகார முறைமைகள் அல்லது பகுதி அரசாங்க அதிகார முறைமைகள் எகிப்திய அதிகாரத்தை ஒத்த முழு தோற்றத்தை உடையதாக இருக்கிறது என்பதை நாம் காண அது தவறிவிடுகிறது. சோசியலிசம் அந்த இன்னொரு சஜஷன் கொடுத்தாரு, இதை பத்தி நம்ம ஆல்ரெடி சிக்கப்பட்டே ஒதுக்கிட்டு இருக்கிறது. அவர் ஹேள்தா அந்தர சோசியலிசம் மாடலிந்த ஏனாகபோது ஏன்தாந்தரே ಇದು ಆಲ್ರೆಡಿ ಆಗಿರೋಂಥ ಕೆಟ್ಟತನಕ್ಕೆ ಇನ್ನೇನಾಗ್ಬಿಡ್ತಾರೆ, ಫುಲ್ಲು ಇನ್ನೂ ತೀವ್ರವಾಗಿ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸೋಷಿಯಲಿಸಮ್ ಅಂತಂದ್ರೆ ಏನರ್ಥ ಅಂತಂದರೆ ಅದಕ್ಕೆ ಏನು ಹೇಳ್ತಾರೆ, ಜಂಪಿಂಗ್ ಟು ಕನ್ಕ್ಲೂಷನ್ಸ್ ವಿಥೌಟ್ ಎಫರ್ಟ್ ಟು ಡಿಸ್ಕವರ್ ಕಾಸಸ್ ಅಂತ ಹೇಳ್ತಾರೆ ಟು ಇಸ್ ಫೇಲಿಯರ್ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಏನು ಆ ತೊಂದರೆಗಳಿಗೆ ಒಂದು ಏನು ಕಾರಣ ಅಂತಂದ್ರೆ ಅದು ಹೋಗೋದಕ್ಕಿಂತ ಡೈರೆಕ್ಟಾಗಿ ಒಂದು ಸೇನೆ ಅಂತ ಒಂದು ಸೊಲ್ಯೂಷನ್ ನೋಡೋದಕ್ಕೆ ಹೋಗ್ತಾರೆ. ಅದೇ ಅಂದರೆ ಒಂದು ಸೋಷಿಯಲಿಸಮ್ ಅಂತ ಏನ್ಮಾಡ್ತಾರೆ, ಅದು ಪಾಯಿಂಟ್ ಹೇಳ್ತಾರೆ. ಸೋಷಿಯಲಿಸಮಿಂದ ಏನಂತಾರೆ, ಒಂದು ಪ್ರಾಬ್ಲಮ್ನೇ ಅರ್ಥ ಮಾಡ್ಕೊಡ್ತಾರೆ, ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದೇ ಇಲ್ಲ, ಒಂದು ಅರ್ಥನೇ ಬರೋದಿಲ್ಲ ಸರಿಯಾಗಿ ಅಂತ ಏನ್ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ
ಅಲ್ಲಿ ಏನೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಇದು ಯಾವ ತರ ಆಗ್ಬಿಡ್ತಾನೆ, ಈಜಿಪ್ಷಿಯನ್ ಇರುವಂತ ಒಂದು ದಾಸತ್ವಕ್ಕೆ ಏನಾಗ್ಬಿಡ್ತಾರೆ, ಒಂದು ಕಂಪೇರ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಂಗಾರೆ ಏನರ್ಥ ಅಂದ್ರೆ, ಈಜಿಪ್ಟ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಲೇಬರ್ ಫೋರ್ಸ್ ನ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಒಬ್ಬ ರಾಜ ಅಂದ್ರೆ ಒಬ್ಬ ಕ್ಯಾಪಿಟಲ್ ಯಾರು ಇನ್ವೆಸ್ಟ್ ಮಾಡಿದ್ನ ಅವ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲರೂ ಏನು ತೊಂದರೆ ಅಂತ ಅನಲೈಸ್ ಮಾಡಿಲ್ಲ ಅಂತಂದ್ರೆ, ಇಸ್ರೇಲ್ ಜನಗಳು ಗೊತ್ತಿತ್ತು ಬಿಡಿ, ಎಲ್ಲರಿಗೂ ತೊಂದರೆ ಯಾರು ಅಂದ್ರೆ ಫಾರೋ ಬಂದ್ಬಿಟ್ಟು ನಮ್ಗೆ ಇಷ್ಟೊಂದು ಇದು ಮಾಡ್ತಾನೆ ಅಂತಂದ್ಬಿಟ್ಟು ಅನಲೈಸ್ ಮಾಡ್ತಾರೆ. ಆದ್ರೆ ಬೇರೆ ಜನಗಳಿಗೆಲ್ಲ ಹೆಂಗಿತ್ತಂತಂದ್ರೆ, ಓ ಈ ಜನಗಳು ನಮ್ಗೋಸ್ಕರನೇ ಏನ್ ಮಾಡ್ತಾರೆ, ಇದರ ಈ ಜನಗಳನ್ನ ಸಾಕ್ತಾ ಇದೀರಿ ನಾವು, ಅದರ ಈ ಜನಗಳಿಗೆ ಬೇರೆ ಏನು ಆಪ್ಷನ್ಸ್ ಇಲ್ಲ. ಸೊ ನೋಡ್ಬೇಕಾದ್ರೆ ಅವ್ರಿಗೆ ನಾವು ಬಿಟ್ಟಿಯಾಗಿ ಸಾಕೋದಕ್ಕಿಂತ ಏನ್ ಮಾಡೋಣ, ಕೆಲಸ ವಸೂಲಿ ಮಾಡೋಣ, ಏನ್ ಮಾಡೋಣ ಸಾಕೋಣ. ಆಮೇಲೆ ಸಾಕೋದ್ರಿಂದ ಅಥವಾ ಕೆಲಸ ಕೊಡೋದ್ರಿಂದ ಅದು ಊಟ ಕೊಡೋದ್ರಿಂದ ಏನ್ ಮಾಡ್ತಾ ಅಂದ್ರೆ, ನಾವು ಒಂದ್ ಏನ್ ಮಾಡ್ತಾ ಇದ್ರಿ, ಒಂದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಎಂಬುದು ಥಿಂಕ್ ಮಾಡ್ತಾರೆ ಈಜಿಪ್ಷಿಯನ್ಸ್ ಹೊರತು, ಈ ತರ ಕೆಟ್ಟದಾಗ ಏನ್ ಮಾಡಕ್ ಹೋಗಿಲ್ಲ ಅವರು. ಆ ತರ ಒಂದು ಆಂಗಲ್ ಅಲ್ಲಿ ಮೋಸ್ಟ್ಲಿ ಏನ್ ಮಾಡಲ್ಲ. ಅದಕ್ಕೆ ನೋಡಿದ್ರೆ ಕ್ಯಾಪಿಟಲ್ ಲೇಬರ್ ಅಂತ ಒಂದು ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಸೋಷಲಿಸಮ್, ಈ ರೂಟ್ ಕಾಸ್ ಅನಾಲಿಸಿಸ್ ಅನ್ನೇನು, ಇದು ಬಂದ್ಬಿಟ್ಟು ಕ್ಯಾಪಿಟಲ್ ತೊಂದರೆಗಳು, ಅದಕ್ಕೆ ಈ ಒಂದು ಫೇರೋ ಬದಲಾಗಿ ಅಥವಾ ಅವ್ರಿಗಿರೋಂಥ ಒಂದು ಆಟಿಟ್ಯೂಡ್ನ ಚೇಂಜ್ ಮಾಡಿದರೆ ಆ ಲೇಬರ್ ಫೋರ್ಸ್ಗೆ ಏನಾಗೋದು, ಸ್ವಲ್ಪ ಆರಾಮ ಸಿಕ್ಕೋದು ಅಂತಂದ್ಬಿಟ್ಟು ಆ ಆ ಒಂದು ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ ಅಂತಂದ್ರೆ, ಬೇರೆ ತರ ಒಂದು ಸೊಲ್ಯೂಷನ್ ಕೊಡೋದು ಏನಾಗಿದೆ ಅಂದ್ರೆ, ಒಂದು ತಪ್ಪಾಗಿದೆ ಅಂತ ಹೇಳ್ತಾರೆ. ಸೊ ಅದ್ ನೋಡ್ಬೇಕಾದ್ರೆ ಇದು ಈ ತರ ಮಾಡೋದು ಏನಾಗ್ಬೋದು ಅಂತಂದ್ರೆ, ಈಜಿಪ್ಟ್ ಅಲ್ಲಿ ಇತ್ತಲ್ಲ ಒಂದು ದಾಸ್ತಾರ ಆ ತರನೇ ಕಂಟಿನ್ಯೂ ಆಗ್ತಾರೆ ಹೊರತು, ಆ ರಿಯಲ್ ಒಂದು ಪ್ರಾಬ್ಲಮ್ ಏನ್ ಮಾಡೋಕ್ಕಲ್ಲ, ಅನ್ವೇಷಣೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಪಾಯಿಂಟ್ ಹೇಳ್ತಾರೆ ಅದರ. ಆಮ್ ನೆಕ್ಸ್ಟ್ ತೀಮೆಗಳಿಗೆ ಕಂಡಿರುವುದೇ ಸೋಷ್ಯತ್ತಿಲಿರುವುದೇ ನಾವು ವೇರ್ಪಡುಗಿರೋಂ, மேலும் அதற்கான தீர்வுகளிலும் கூட நாம் வேறுபடுகிறோம். முதலீட்டை குறித்து நமக்கு பயம் இல்லை, ஏனெனில் உழைப்பின் இயற்கையான உதவியாளர் என்று இதனை கருதுகிறோம். இயல்பானதாக மற்றும் நியாயமானதாக அதை நாம் பார்க்கிறோம். இது குவிக்கப்படுவதற்கு நாம் எந்த கட்டுப்பாடும் எல்லையும் வரையறுக்க மாட்டோம், அல்லது ஏழைகள் மீது சரிசமமாய் சுமத்தப்படாத எந்த சுமையையும் பணக்காரர் மீது வற்புறுத்தி திணிக்க மாட்டோம். போட்டிகளில் தீமை எதுவும் இருப்பதாய் நாம் காணவில்லை, ஆனால் முழு அளவில் ஒத்துழைப்பு உறுதியளிக்கப்படும் வகையில் கட்டுப்பாடுகள் அற்ற போட்டி இருக்க வேண்டும் என்று நாம் கருதுகிறோம். சமுதாயத்துக்கு உரியவைகளை சமுதாயத்துக்கென்று சாதாரணமாக நாம் எடுத்துக்கொள்வோம். சமூகத்தின் வளர்ச்சியோடு இணைந்திருக்கும் நிலத்தின் மதிப்பை தனிப்பட்டவருக்கு உரிய எல்லாவற்றையும் தனிப்பட்டவருக்கே விட்டு கொடுத்து விடுவோம். அத்தோடு அரசாங்கத்தின் பணிகளுக்குரிய அவசியமான பிரத்யோக உரிமைகளை நடைமுறைப்படுத்தி பொது ஆரோக்கியமும் பாதுகாப்பும் நீதியும் நெறி நியாயம் மற்றும் சௌரியங்களுக்கு தேவையானவைகளை பாதுகாக்கும் வகையில் எல்லா தடைகள் மற்றும் கட்டுப்பாடுகளையும் ஒழித்து விடுவோம். சோசியலிசம்ஸ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 ம்
ರಿಸ್ಟ್ರಿಕ್ಷನ್ಸ್ ತೆಗೆಬಿಡ್ಬೇಕು ಅಂದ್ರೆ ಏನಂತಾರೆ ಕಾಂಪಿಟೇಷನ್ ವಿತೌಟ್ ಎನಿ ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಸೋಷಿಯಲಿಸಂ ಏನೋ ಎಲ್ಲರೂ ಕಾಮನ್ ಆಗಿರಬೇಕು, ಏನೋ ಹೆಚ್ಚು ಇಲ್ಲ ಏನು ಕಮ್ಮಿ ಇಲ್ಲ, ಸೊ ನೋ ಕಾಂಪಿಟೇಷನ್, ಎಲ್ಲರೂ ಈಕ್ವಲ್ ಇರಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನು ಇನ್ನೊಂದು ಸಜೆಷನ್ ಕೊಡ್ತಾ ಅಂದ್ರೆ ಸೋಷಿಯಲಿಸಮ್ ಇಂದ ಬರೋಂತ ಒಂದು ಕೆಟ್ಟತನಕ್ಕಿಂತ ಬದಲಾಗಿ ಇನ್ನೊಂದು ಏನ್ ಮಾಡೋಣ ಅಂದ್ರೆ ಕಾಂಪಿಟೇಷನ್ ಇರಲಿ. ಅರೆ ಆ ಕಾಂಪಿಟೇಷನ್ ಹೆಂಗಿರ್ಬೇಕು ಅಂದ್ರೆ ಏನೋ ಅದಕ್ಕೆ ಲಿಮಿಟೇಷನ್ಸ್ ಇರಬಾರ್ದು, ಯಾರು ಏನ್ ಬೇಕಾದ್ರೆ ಏನ್ ಮಾಡ್ಬೋದು ಸಿಕ್ಕಾಪಟ್ಟಂಗೆ ಮಾಡ್ಬೋದು, ಏನಿಲ್ಲ ಯಾವುದೇ ರೀತಿ ಒಂದು ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸ್ ಇಲ್ಲ. ಯಾರು ಯಾರು ಬೇಕಾದ್ರೆ ಏನ್ ಮಾಡ್ಬೋದು ವ್ಯಾಪಾರ ಮಾಡ್ಬೋದು, ಎಷ್ಟಕ್ಕೆ ಬೇಕಾದ್ರೆ ಏನ್ ಮಾಡ್ಬೋದು ಅವರು ವ್ಯಾಪಾರ ಮಾಡೋದು. ಈ ತರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅವಾಗ ಇಬ್ಬರಿಗೂ ಆ ಒಂದು ಏನ್ತಾರೆ ಒಂದು ಬೆನಿಫಿಟ್ ಇರ್ತಾರೆ, ಅಧಿಕವಾಗಿ ಮಾರೋದ್ರಿಂದ ಕ್ಯಾಪಿಟಲ್ಗೂ ಕೂಡ ಏನಾಗ್ತಾರೆ ಲಾಭ ಜಾಸ್ತಿ ಬರ್ತಾರೆ, ಇಲ್ಲ ಲೇಬರ್ ಫೋರ್ಸ್ ಕೂಡ ಅಧಿಕವಾಗಿ ಕೊಡೋದಕ್ಕೆ ಏನಾಗ್ತದೆ ಒಂದು ಚಾನ್ಸಸ್ ಇರ್ತಾರೆ ಅಂತ ಏನ್ ಮಾಡ್ತಾರೆ ಈ ಮೊನೋಪೊಲಿನ ಕಂಪ್ಲೀಟ್ ಆಗಿ ಮಾಡಬೇಕು ತೆಗ್ಬಿಡ್ಬೇಕು. ಆದ್ರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಇರಬೇಕು ಅಂತ ಹೇಳ್ತಾರೆ, ಯಾವ್ದಂದ್ರೆ ಎಕ್ಸಾಂಪಲ್ ಹೇಳ್ತಾರೆ ಪಬ್ಲಿಕ್ ಹೆಲ್ತ್ ಸೇಫ್ಟಿ ಮಾರಲ್ ಕನ್ವಿನಿಯನ್ಸ್ ಅನ್ನೋ ಎಕ್ಸಾಂಪಲ್ ಹೇಳ್ಬೇಕ್ರೆ ಪೊಲೀಸ್ ಸ್ಟೇಷನ್ ಹಾಸ್ಪಿಟ್ಲು ಅದರ ಇವೆಲ್ಲ ಈ ಒಂದು ಆಮೇಲೆ ಏನ್ತಾರೆ ವಾಟರ್ ಸಪ್ಲೈ ಕರೆಂಟ್ ಸಪ್ಲೈ ಇವೆಲ್ಲ ಇದೆಲ್ಲ ಏನ್ ಹೇಳ್ಬೇಕು, ಇದರಲ್ಲಿ ಈ ಒಂದು ಸಂಸ್ಥೆ ಬಿಟ್ಟರೆ ಬೇರೆ ಯಾರು ಏನ್ ಮಾಡಕ್ ಹೋಗ್ಬಾರ್ದು, ಅದೇ ನಡ್ಸೋದಕ್ಕೆ ಹೋಗ್ಬಾರ್ದು. ಈ ವಿಚಾರದಲ್ಲಿ ಮಾತ್ರ ಮೊನೋಪೊಲೀಸ್ ಇರಬೇಕು ಹೊರತು ಬೇರೆ ಯಾವ ವಿಚಾರದಲ್ಲಿ ಏನ್ ಮಾಡ್ಬೋದು ಕಾಂಪಿಟೇಷನ್ ಇರಬಾರ್ದು. ಧಾರಾಳವಾಗಿ ಎಲ್ಲರೂ ಏನ್ ಮಾಡ್ಬೇಕು ಇದು ಕೊಪ್ಪಿಡ್ಬೇಕು, ಅವಾಗ ಏನಾಗ್ತದೆ ಅಂದ್ರೆ ಎಲ್ಲಾ ಒಂದು ಮಕ್ಳುಗಳಿಗೆ ಏನಾಗ್ತಾರೆ ಒಂದು ಈಕ್ವಲ್ ಆಗಿ ಬೆಳೆಯೋದಕ್ಕೆ ಏನಾಗ್ತಾರೆ ಅವನ ಶಾಂತ ಅಂದ್ಬಿಟ್ಟು ಒಂದು ಹೇಳ್ತಾರೆ ಅಲ್ವರ. ಸರಿ ನೆಕ್ಸ್ಟ್ ಆಮೇಲೆ அடிப்படை வித்தியாசங்களை புனிதராகிய உங்களை விசேஷமாய் கவனிக்கும்படி நான் கேட்டுக்கொள்வதாவது, செயற்கையாய் ஒருங்கிணைந்த அல்லது வளர்ந்துவிட்ட இயற்கையான உறவுகளில் பற்றாக்குறை மற்றும் இசைவற்ற தன்மைகளிலிருந்து பெருகி வரும் நமது நாகரிக வளர்ச்சியின் தீமைகளை சோசலிசம் தன் எல்லா நிலைகளிலிருந்தும் கவனிக்கிறது. இது மனிதனின் தொழில் உறவுகளை சாதுரியமாய் ஒருங்கிணைப்பதன் அவசியத்தை
அரசாங்கத்தின் மீது சுமத்துகிறது. இந்த காரணத்தினால் தான் சோசலிசமானது நாஸ்திகத்தை நோக்கி போக ஆரம்பித்தது. இயற்கை நீதி நீதியின் வழிமுறை மற்றும் ஒழுங்கை பார்க்க தவறுவதால் தான் அது தேவனை அங்கீகரிக்க தவறுகிறது. ಚದ್ರೆ ಸೋಷಲಿಸಮ್ ಇನ್ ಆಲ್ ಇಟ್ಸ್ ಫೇಸಸ್ ಲುಕ್ಸ್ ಆನ್ ದ ಇವಿಲ್ಸ್ ಆಫ್ ಅ ಸಿವಿಲೈಸೇಷನ್ ಆಸ್ ಸ್ಪ್ರಿಂಗಿಂಗ್ ಫ್ರಮ್ ದ ಇನ್ಎಡಿಕ್ವಸಿ ಆರ್ ಇನ್ಹಾರ್ಮೋನಿ ಆಫ್ ನ್ಯಾಚುರಲ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಹಂಗಾದ್ರೆ ಏನರ್ಥ ಅಂದ್ರೆ ಈ ಸೋಷಲಿಸಮ್ ಇನ್ನೊಂದು ಪಾಯಿಂಟ್ ಏನ್ ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. ಏನಂದ್ರೆ ನ್ಯಾಚುರಲ್ ರಿಲೇಷನ್ಶಿಪ್ ಅಂದ್ರೆ ಒಬ್ರಿಗೊಬ್ರಿಗೆ ಡಿಪೆಂಡೆನ್ಸಿ ಆಗಿರೋದನ್ನ ಈ ಸೋಷಲಿಸಮ್ ಏನ್ ಮಾಡಿಲ್ಲ, ಈ ಪಾಯಿಂಟ್ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಮೇಲೆ ನೋಡಿರೋ ಪಾಯಿಂಟ್ ಏನಂತ ನೋಡಿದ್ರೆ ಅಂತಂದ್ರೆ ಈ ಒಂದು ರಿಸ್ಟ್ರಿಕ್ಷನ್ಸ್ ಏನ್ ಮಾಡ ಕಂಪ್ಲೀಟ್ ಆಗಿ ತೆಗ್ಬಿಡ್ಬೇಕು, ಫ್ರೀ ಆಗಿ ಮಾಡ್ಕೊ. ಈ ಒಂದು ಏನಂತಾರೆ ಕಾಂಪಿಟೇಷನ್ ಇದ್ರೆ ಎಲ್ಲರಿಗೂ ದರಳಾಗಿ ಬಿಟ್ಬಿಡೋದಂತ. ಈ ಪಾಯಿಂಟ್ ಏನ್ ಹೇಳ್ತಾ ಅಂದ್ರೆ ಸೋಷಿಯಲಿಸಮ್ ನೆಗ್ಲೆಕ್ಟ್ ಮಾಡಿರೋ ಇನ್ನೊಂದು ಒಂದು ಪಾಯಿಂಟ್ ಅಂದ್ರೆ ಏನಂತಾರೆ ಇಂಟರ್ ಡಿಪೆಂಡೆನ್ಸಿ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಗೆ ಒಂದು ಮಿಷಿನ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಒಂದು ಏನಂತಾರೆ ಒಂದು ದೊಡ್ಡ ಒಂದು ಮಿಷಿನ್ ಅದರ ಕೆಲಸ ಮಾಡಬೇಕು ಅಂದ್ರೆ ಅದರಲ್ಲಿ ಎಲ್ಲಾ ಪಾರ್ಟ್ಸ್ ಏನ್ ಮಾಡಕ್ ಇವಾಗ ಕೆಲಸ ಮಾಡಕ್ ಅದ್ರಲ್ಲಿ ಯಾವ್ದೋ ಒಂದೇ ಒಂದು ಪಾರ್ಟ್ ಕೆಲಸ ಮಾಡಕ್ ಬಿಟ್ಬಿಟ್ಟ ಅಂದ್ರೆ ಆ ದೊಡ್ಡ ಮಿಷಿನೇ ಇರ್ಬೋದು, ಏನಾಗೋದಿಲ್ಲ ಇವಾಗ ವರ್ಕ್ ಆಗಲ್ಲ. ಸೊ ಈ ರೀತಿ ನೋಡ್ಬೇಕಾರೆ ಸೋಷಲಿಸಮ್ ನಲ್ಲಿ ಅದು ಚಿಕ್ಕ ಚಿಕ್ಕ ಒಂದು ಪಾರ್ಟ್ಸ್ ಗಿಡಂತ ಇಂಪಾರ್ಟೆನ್ಸ್ ಏನ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಅದಕ್ಕೆ ನೋಡ್ಬೇಕು ಅದಕ್ಕೆ ಯಾವ್ದಕ್ಕೆ ಸಮಾನ ಅಂತ ಅಂತಂದ್ರೆ ಏತಿಸಮ್ ಅಂತ ಹೇಳ್ತಾರೆ. ಏತಿಸಮ್ ಅಂದ್ರೆ ದೇವರೇ ಇಲ್ಲ ಅಂತ ಹೇಳಂತ ಒಂದು ಕಾನ್ಸೆಪ್ಟ್. ಅದಕ್ಕೆ ನೋಡ್ಬೇಕು ಸೋಷಲಿಸಮ್ ನಲ್ಲಿ ಒಂದು ನೆಗ್ಲೆಕ್ಟ್ ಮಾಡಿದಂತ ಒನ್ ಆಫ್ ದ ಮೇನ್ ಪಾಯಿಂಟ್ ಏನ್ ಹೇಳ್ತಾ ಅಂದ್ರೆ ಅದು ದೇವ್ರನ್ನೇ ಮಾಡಲಿಲ್ಲ, ರೆಕಗ್ನೈಸ್ ಮಾಡೋದಲ್ಲ. ಸೊ ಇದೆಲ್ಲಾರ್ದು ಯಾರ್ದು, ಎಲ್ಲಾರ್ದು ಮನುಷ್ಯರದೇ, ಇದೆಲ್ಲಾರ್ದು ನಮ್ದೇ. ಸೊ ನಮ್ಮ ನಾವೇ ಮಾಡೋಣ, ಕಾಮನ್ ಆಗಿ ಯೂಸ್ ಮಾಡೋಣ ಅಂತ ಹೇಳೋದು ಸೋಷಲಿಸಮ್ ಕಾನ್ಸೆಪ್ಟ್ ಅಲ್ಲಿ. ಏನಾಗಿದೆ ಅಂದ್ರೆ ಈ ದೇವರು ಅಂತ ಒಂದು ಪಿಕ್ಚರ್ ಬರ್ದಿರೋ ಕಾಣ್ತಿಲ್ಲ. ಏನ್ ಹೇಳಿದ್ರೆ ಆಮೇಲೆ ಮನುಷ್ಯನಿಗೂ ಮನುಷ್ಯನ್ಗೆ ಏನಾಗಿದೆ, ಇಂದ ಇಂಟರ್ ಡಿಪೆಂಡೆನ್ಸಿ ಇದೋ ಒಂದು ಕಾಣ್ತಾ. ಇದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಈ ಸೋಷಲಿಸಮ್ ಏನಾಗಿದೆ, ಈ ಒಂದು ಇದಕ್ಕೆ ಓವರ್ ಲುಕ್ ಮಾಡಿದೆ ಅಂತ ಏನ್ ಮಾಡ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ. ಅದರ ಆಮ್ ನೆಕ್ಸ್ಟ್ நமது நடைமுறை விஷயத்தையே வெளிப்படுத்துகிறது என்று நம்மை அழைத்துக் கொள்ளும் நாம் சமூகம் மற்றும் தொழில் உறவுகளை நிர்மாணிக்க வேண்டிய ஒரு கருவியே அல்ல ஆனால் வளருவதற்கு கஷ்டப்படும் ஒரு ஜீவி மட்டுமே தேவைப்படுகிறது என்பதை பார்க்கிறோம். மனித உடலில் சரி கட்டும் செயலில் காண்பது போன்ற இப்படிப்பட்ட ஒருமைப்பாட்டை இயற்கை சமூக தொழில் நியதிகளின் நாம் காண்கிறோம். இது கூடுமான மட்டும் மனித புத்தி கூர்மையின் ஆதிக்கம் செலுத்தி வழிகாட்டி ஆலையிட அது மனித புத்தி கூர்மையின் வலிமையை காட்டிலும் மீறி போன ஒன்றாக இருக்கிறது. அதே அதிகாரத்திலிருந்து இங்கிருந்து வர வேண்டிய நெறிமுறையான கோட்பாடுகளும் இந்த சமூகம் மற்றும் தொழில் நியதிகளும் ஒரு நெருங்கிய உறவுடன் இருப்பதை நாம் காண்கிறோம். அதோடு மனிதனின் அறிவு கூர்மை அலைப்பாய்ந்து தரிக்கட்டு போகும் பொழுது அவனது மெய்யான வழிகாட்டி ஒரு நெறிமுறை நியதிகளே என்றும் நிரூபிக்கின்றன. இவ்வளவாய் நமக்கு நமது காலகட்டத்தில் தீமைகளுக்கான தீர்வு வேண்டுமாயின் அது நியாயத்தை செய்து சுதந்திரத்தை அளிப்பதால் மட்டுமே முடியும். இந்த காரணத்தினால் நான் நமது நம்பிக்கைகள் உண்மையின் தேவன் மீதான ஒரு சிரமான விசுவாசம் மற்றும் பக்தி அடங்கிய நம்பிக்கையினால் மட்டுமே பாதுகாக்கப்படுகிறது. செழுமையை காத்து அழிவை தவிர்க்க வேண்டுமாயின் தேவனுடைய நியதி ஒன்று மட்டுமே மிக மேன்மையான நியதி என்ற மனிதன் அதை ஏற்று கடைபிடிக்க வேண்டும். இதனால்தான் சாதாரண சத்தியத்தில் இருக்கும் ஞானத்தின் ஆழத்தை காண்பிக்க மட்டுமே நமக்கு அரசியல் பொருளாதாரம் செயல்படுகிறது. இதைத்தான் பொதுமக்கள் இவன் நசிரனாகிய சச்சன் அல்லவா என்று ஆச்சரியத்துடன் அவரது வாய் வழியாய் இதை பற்றி கேட்ட பொழுது கூறினார்கள். ஏனெனில் தங்களுடைய சக்திகளை செயல்படுத்திக் கொள்வதற்காக சம அளவு இயற்கையான சந்தர்ப்பங்களையும் எல்லா மனிதருக்கும் உறுதிபட அளிப்பதிலும் அதற்கான நியாயமான எல்லா சட்ட ரீதியான தடங்கல்களையும் நீக்குவதிலும் தான் மனித நீதிக்கு இசைவாக
நீதி முறைகள் உறுதிப்படுவதை நாம் காண்கிறோம். நாம் நம்பிக்கை வைத்திருக்கிற இது நீங்கள் இத்தனை தெளிவாய் விவரித்து கூறும் எல்லா தீமைகளுக்கும் போதுமானதொரு தீர்வாக மட்டுமன்றி அதுவே சாத்தியப்படக்கூடிய ஒரு தீர்வாகவும் இருக்கிறது. அது ஹேள்தாரே ஒಂದು ಏನು ಹೇಳ್ತಾರೆ ಒಂದು ಒಂದು ಎಕ್ಸ್‌ಪ್ರೆಷನ್ ಕೊಡ್ತಾರೆ ನ್ಯಾಚುರಲ್ ಆಗು ಮತ್ತೆ ಮಾರಲ್ ಆಗು ಇರುವಂತ ಒಂದು ಏನಂತಂದ್ರೆ ಕನ್ಫರ್ಮೇಷನ್ ಅದು ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಮನುಷ್ಯರಿಗೂ ಏನಂತಂದ್ರೆ ನ್ಯಾಚುರಲ್ ಆಪರ್ಚುನಿಟಿ ಚೆನ್ನಾಗಿದೆ ಇದೆ ಅದರ ತನಗಿರೋಂತ ಒಂದು ಅಧಿಕಾರಗಳನ್ನ ಎಕ್ಸಸೈಸ್ ಮಾಡ್ಕೊಂಡ್ರೆ ಒಂದು ನ್ಯಾಚುರಲ್ ಆಗಿ ದೇವರೇ ಮಾಡೋ ಒಂದು ಅಧಿಕಾರನ ಕೊಟ್ಟಿದ್ದಾರೆ. ಅದನ್ನ ತಡೆಯೋದಕ್ಕೆ ಯಾರಿಗೇನಿಲ್ಲ ಅದಕ್ಕೆ ಅಧಿಕಾರಗಳೇನಿಲ್ಲ ಅದಕ್ಕೆ ಇಲ್ಲ ಅದರ ಸೊ ಲೀಗಲ್ ಆಗಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಮನುಷ್ಯನ್ಗೆ ಏನಿದೆ ಅಂತಂದ್ರೆ ಅವನು ಜೀವನಕ್ಕೆ ಏನ್ ಬೇಕೋ ತಿನ್ನೋದಕ್ಕೆ ಏನಿದೆ ಅವನಿಗೆ ಅದಿದೆ ಅಧಿಕಾರ ಇದೆ. ಸೊ ಅವನಿಗೆ ಇದೇ ತಿನ್ಬೇಕು ಅದೇ ತಿನ್ಬೇಕು ಅಂದ್ಬಿಟ್ಟು ಯಾರು ಹೇಳೋದಕ್ಕೇನಿಲ್ಲ. ಅಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್ ಕಡ್ಡಾಯವಾಗಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂದ್ರೆ ರೂಲ್ಸ್ ಹಾಕಿ ಅದಕ್ಕೇನಿ ಇಲ್ಲ ಅವನಿಗೆ ಅಧಿಕಾರನೇ ಇಲ್ಲ. ಅದೇ ತರ ಅನ್ಬೇಕು ನಮ್ಮ ಮನುಷ್ಯನ್ಗೆ ಬಂದ್ಬಿಟ್ಟು ಅವನು ಇಲ್ಲೇ ಇರ್ಬೋದು ಸಿಟಿಯಲ್ಲೇ ಇರ್ಬೋದು ಅಥವಾ ಕಾಡಲ್ಲೇ ವಾಸ ಮಾಡ್ಬೋದು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆಯಾ ಗೌರ್ಮೆಂಟ್ ರೂಲ್ಸ್ ಏನ್ ಹಾಕಿದ್ರೆ ಇಲ್ಲ. ಅದರ ಕೆಲವೊಂದು ಜಾಗದಲ್ಲಿ ಮಾತ್ರ ಹೋಗಂಗಿಲ್ಲ ಅದ್ಬಿಟ್ರೆ ಒಂದು ಬೆಟ್ಟದಲ್ಲಿ ಯಾರು ಇಲ್ದಿರೋ ಜಾಗದಲ್ಲಿ ಒಂದು ಮನುಷ್ಯ ಇರ್ತದೆ ಅಂದ್ರೆ ಗೌರ್ಮೆಂಟ್ ಪಾಪ ಎಲ್ಲ ಇದೆಯಾ ಸಿಟಿಲಿ ಇರೋ ಅಂತ ಹೇಳೋಕೇನಿಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಈ ರೀತಿ ನೋಡ್ಬೇಕಾದ್ರೆ ಇದು ನ್ಯಾಚುರಲ್ ಆಗಿರುವಂತ ಒಂದು ಎಂತ ಒಂದು ಲಾ ಅಂದ್ರೆ ಅಂದ್ರೆ ಏನಂತಾರೆ ಇದು ಹ್ಯೂಮನ್ ಲಾ ಇದೇ ತರ ಇದೆ ಒಂದು ಮಾರಲ್ ಲಾ ಅಂತ ಕೂಡ ಏನಾಗಿದೆ ಅಂದ್ರೆ. ಸೊ ಆ ರೀತಿ ನೋಡೋದಂದ್ರೆ ಇವ್ರು ಏನು ಒಂದು ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಮನುಷ್ಯನ್ಗೆ ಏನಂತಾರೆ ಯಾವುದೇ ರೀತಿ ಲೀಗಲ್ ರಿಸ್ಟ್ರಿಕ್ಷನ್ಸ್ ಆಗ್ದಿರಾ ಮನುಷ್ಯನ್ಗೆ ಮಾಡ್ಬೇಕು ಫುಲ್ ಲಿಬರ್ಟಿ ಕೊಟ್ಬಿಟ್ಟು ಫ್ರೀಯಾಗೆ ಬಿಟ್ಬಿಡ್ಬೇಕು. ಸೊ ಫ್ರೀಯಾಗಿ ಬಿಟ್ರೇನೆ ಇಷ್ಟೊಂದು ನಾವು ನೋಡಿರೋಂಥ ಒಂದು ಲೇಬರ್ಗು ಕ್ಯಾಪಿಟಲ್ ಇರೋಂಥ ಒಂದು ಪ್ರಾಬ್ಲಮ್ಸ್ಗೆ ಇದೆ ಒರಿಜಿನಲ್ ಸೊಲ್ಯೂಷನ್ಸ್ ಬರುತ್ತೆ. ಇನ್ನು ಯಾವುದೇ ರೀತಿ ಒಂದು ಸೊಲ್ಯೂಷನ್ಸ್ ಇರೋದಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ಏನು ಮಾಡ್ತಾರೆ ಒಂದು ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ. ಅದರ ಸದ್ಯ ಹೇಳ್ತಾರೆ ಅಂದರೆ ಮೇಲೆ ಓದಿರೋಂಥ ಒಂದು ಪಾಯಿಂಟ್ಗೆ ಸಮಾನವಾಗಿರೋಂಥ ಒಂದು ಪಾಯಿಂಟ್ ಅದೇನಂತಂದ್ರೆ ಕ್ಯಾಪಿಟಲ್ ಅಲ್ಲಿ ಕಾಂಪಿಟೇಷನ್ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಂತ ಹೇಳಿದ್ರು. ಅದು ಮಾತ್ರ ಅಲ್ಲ ಇಲ್ಲಿ ಮನುಷ್ಯನ್ಗೆ ಇರೋಂಥ ಅಧಿಕಾರಗಳನ್ನ ಯೂಸ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಏನೋ ಇರ್ಬೋದು ಅವನಲ್ಲಿ ಅವನಲ್ಲಿ ಯಾವುದೇ ರೀತಿ ಒಂದು ತಡೆಗಳು ಏನಾಗಿರ್ಬೋದು ಇರಬಾರ್ದು. ಸೊ ಆ ತಡೆಗಳು ಇಲ್ದಿರೋ ಇದ್ರೆ ಮನುಷ್ಯ ಏನ್ ಮಾಡ್ಬೋದು ಇಷ್ಟ ಬಂದಂಗೆ ಯೂಸ್ ಮಾಡೋದಾಗ ಏನಾಗ್ತಾರೆ ಅಲ್ಲಿ ಲೇಬರ್ಗೂ ಕ್ಯಾಪಿಟಲ್ಗೂ ವ್ಯತ್ಯಾಸ ಇರೋದಿಲ್ಲ ಇಬ್ರು ಕೂಡ ಏನಾಗಿರ್ಬೋದು ಚೆನ್ನಾಗಿರ್ಬೋದು ಅಂತ ಮತ್ತೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ. ಅದರ ಸರಿ ನೆಕ್ಸ್ಟ್ ಓದಿಂತೀನಿ. மனிதருடைய ஒருங்கிணைந்த சங்கங்களின் நிலை இப்படி இருக்கிறது. அவன் உலகத்தோடு வைத்திருக்கும் உறவுகளும் அப்படிப்பட்டவைகளாகவே இருக்கின்றன. ஆகவே தேவருடைய மாற்ற முடியாத பிரமாணங்கள் அப்படிப்பட்டவைகளாக இருக்கின்றன. இதனால்தான் அவர்களது பெருக்குரிமையில் இருந்து விலக்கி மனிதனை அபகரிக்கும் அநீதியிலிருந்து பிறக்கும் தீமைகளுக்கு எதிராக நீதியை செய்வதை தவிர தேவன் யாவருக்காகவும் வைத்திருக்கும் திரளான ஆசீர்வாதங்களை திறந்து கொடுப்பதை தவிர வேறு எந்த வழியும் மனித சாதுரியத்தின் சக்திக்கு மிஞ்சியதா இருக்கிறது. பேராகிராஃப்ல ஏன் எழுதுறது ದೇವರು ಮನುಷ್ಯನಿಗೆ ಕೊಟ್ಟಿರೋಂಥ ಆಶೀರ್ವಾದನ ಯೂಸ್ ಮಾಡೋದಕ್ಕೆ ಯಾವುದೇ ಮನುಷ್ಯನಿಗೆ ಏನಕ್ಕೆ ಹೋಗ್ಬಿಡ್ದು ತಡೆದಿಕ್ಕೆ ಹೋಗ್ಬಾರ್ದು ಅಂತ ಏನು ಮಾಡ್ತಾರೆ ಆ ಪಾಯಿಂಟ್ ಹೇಳ್ತಾರೆ. ಅದರ ಏನದು ಮನುಷ್ಯನ ಕೊಟ್ಟಿರೋಂಥ ಆಶೀರ್ವಾದ ಯಾವ್ದನ್ನ ತಡಿಬಾರ್ದು ಅಂತಂತ ಹೇಳ್ಬೇಕಾದ್ರೆ ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಓದಿ ಬಿದ್ದಾರೆ ಒಂದು ಒಂದು ಇದು ಮನುಷ್ಯನ್ ವಾಳ ಮಟ್ಟುಮೇ ಮುಡಿಯುಂ ಎಂಬುದಾಲೂ ಮನಿದ ಉಡಲೇ ಎಡುಕಪಟ್ಟಿರುಕ್ಕುಂ ಇಂದ ಮನ್ನೇ மனித உடலே எடுக்கப்பட்டிருக்கும் இந்த மண்ணே சக்திக்கும் பொருட்களுக்கும் களஞ்சியமாய் இருப்பதினாலும் அவனால் உற்பத்தி செய்யக்கூடிய யாவற்றுக்காகவும் இதன் மீதே சார்ந்திருக்க வேண்டியதாக வேண்டியிருக்கிறது. எனவே ஒரு சில மனிதருக்கு அந்நிலத்தின் மீது உரிமையும் வேறு சில மனிதருக்கு அது மறுக்கப்படுவதும் இதன் மூலமாய் பணக்காரர் ஏழை என்றும் வசதி படைத்தவர் வசதி அற்றவர் என்றும் மனுக்களம் பிரிக்கப்படுவது தடுக்கப்படாமலேயே தொடர்கின்றதல்லவா? ಏನಂತಂದ್ರೆ ಏನಪ್ಪಾ ಇದು ಮನುಷ್ಯನಿಗೆ ದೇವ್ರ ಕೊಟ್ಟ ಆಶೀರ್ವಾದ ಅಂತ ಹೇಳ್ಬೇಕ್ರೆ ಭೂಮಿ ಮೇಲಿರೋಂತ ಅಧಿಕಾರ ಆಡಿಕನ್ನ ಓದ್ಬೇಕನ್ನ ಓದ್ತಿರಲ್ಲ ಮನುಷ್ಯನ್ ಹೇಳ್ತಾರೆ ಭೂಮಿ ಏನ್ ಮಾಡೋದು ನೀವು ವಶ ಪಟ್ಕೋ ದೊರೆತನ ಮಾಡೋ ಅಂತ ಹೇಳ್ತಾರಲ್ಲ ಈ ಒಂದು ಆಶೀರ್ವಾದನ ದೇವ್ರು ಏನ್ ಮಾಡಿದ್ರೆ ಮನುಷ್ಯನ್ ಕೊಡ್ತಾರೆ. ಅಂದ್ರೆ ಈ ಲ್ಯಾಂಡ್ ಅಂತಂತ ಹೇಳ್ಬೇಕ್ರೆ ಎಲ್ಲರಿಗೂ ಇದೆ ಇಟ್ ಇಸ್ ಕಾಮನ್ ಫಾರ್ ಆಲ್ ದ ಪೀಪಲ್ ಅಂದ್ರೆ ಸೊ ಯಾರೇ ಒಬ್ಬರು ಬಂದ್ಬಿಟ್ಟು ಮನುಷ್ಯರು
ನೀನು ಇಂತ ಒಂದು ಲ್ಯಾಂಡ್ ನೇ ಉಪಯೋಗಿಸ್ಬೇಕು, ಇದು ನಮ್ದು ಇದು ನಿಮ್ದು ಅಂತ ಹೇಳಕ್ಕೇನಿಲ್ಲ. ಯಾವ ಅಧಿಕಾರ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಇದು ಹೆಂಗಿದೆ ಅಂತಂದ್ರೆ, ದೇವರು ಮಾಡಿದಂತ ಆಶೀರ್ವಾದನ ಇದು ಯಾಕೆ ಬರೀ ಶ್ರೀಮಂತರಿಗೆ ಮಾತ್ರ ಇಷ್ಟು ಕೊಡ್ಬೇಕು, ಬಡವ್ರಿಗೆ ಮಾತ್ರ ಇಷ್ಟು ಕೊಡ್ಬೇಕು ಅಂತ ಎಲ್ಲಿದೆ ರೂಲ್ಸು? ಅದಲ್ಲ ಯಾವ್ದು ಇಲ್ದಿರೋದ್ರಿಂದ ಇದನ್ನ ಧಾರಾಳವಾಗಿ ಮನುಷ್ಯನ್ಗೆ ಯೂಸ್ ಮಾಡೋಕೆ ಮಾಡ್ಬೇಕು, ನಾವು ಲಿಬರ್ಟಿ ಕೊಡ್ಬೇಕು. ಇದು ಕೊಡ್ದಿರ್ಬೇಕಂದ್ರೆ ಏನಾಗೋದು, ಆ ಲೇಬರ್ಗೂ ಕ್ಯಾಪಿಟಲ್ಗೆ ಏನಾಗೋದು, ಆ ಒಂದು ಪಿಕ್ಚರ್ ಏನಾಗೋದು ಅಲ್ಲಿ ಅಲ್ಲಿ ಬರೋದು ಅಂತ ಹೇಳ್ತಾರೆ ಅದರ. ಸೊ ಒಬ್ಬರಿಗೆ ಅಧಿಕವಾಗಿ ಕೊಟ್ಟವಾಗ ಏನಾಗ್ತಾರೆ, ಅದನ್ನ ಅವ್ರು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಲೇಬರ್ದ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡ್ತಾರೆ. ಲೇಬರ್ ಹೆಂಗ್ ಬರ್ತಾರೆ ಅಂತಂದ್ರೆ, ಅವ್ರಿಗೆ ಲ್ಯಾಂಡ್ ಇಲ್ದಿರೋ ಕಾರಣದಿಂದ ಬೇರೆ ಒಂದು ಏನೋ ಮಾಡಕ್ಕೆ ಅವಕಾಶ ಇಲ್ದಿರೋದ್ರಿಂದ ಅವ್ರು ಏನಾಗ್ತಾರೆ, ಬೈ ಫೋರ್ಸ್ಫುಲ್ ಆಗಿ ಏನಾಗ್ತಾರೆ, ಕೆಲಸ ಮಾಡಕ್ಕೆ ಏನಾಗ್ತಾರೆ ಅಲ್ಲಿ ಅಲ್ಲಿ ಇಳಿದು ಬರ್ತಾರೆ ಅಂತ ಮಾಡ್ತಾರೆ. ಅದನ್ನ ಪಾಯಿಂಟ್ ಹೇಳ್ತಾರೆ. ಸರಿ ಹೇಳ್ಬೇಕಾದ್ರೆ ಈ ಒಂದು ಡಿಫ್ರೆನ್ಸ್ ನ ತೆಗೆದುಬಿಟ್ಟು ಎಲ್ಲಾರ್ದು ಲ್ಯಾಂಡ್ ನ ಕಾಮನ್ ಆಗಿ ಯೂಸ್ ಮಾಡೋವಾಗ ಏನಾಗ್ತದೆ, ಈ ಒಂದು ಲೇಬರ್ ಮತ್ತೆ ಕ್ಯಾಪಿಟಲ್ಗೆ ಅಂತ ಡಿಫ್ರೆನ್ಸ್ ಏನಾಗ್ತದೆ, ಆ ಇದು ಹೊಟ್ಟೋಗ್ತಾರೆ ಅಂತ ಹೇಳ್ತಾರೆ. ಅದರ ಇವಾಗ ಇಪ್ಪ ಪುಡಿಂಗ್ ಬಿದ್ದಾರೆ. நிலத்தை உபயோகிக்க உரிமை இல்லாதவர்கள் இந்த நில உரிமையை பெற்றவர்களுக்கு தங்கள் உழைப்பை விற்பதினால் தான் வாழ முடியும் என்பது. நோட்ரா அதிக ஹேள்த்தாரே, இல்ல நிலனா யூஸ் மாடிக்கொண்டே ಅವಕಾಶ ಇಲ್ದಿರೋರು ಅಥವಾ ನೆಲನ ಇಲ್ದಿರೋರು ಅವ್ರು ಬೇರೆ ಏನು ಆಪ್ಷನ್ಸ್ ಇದೆ, ಬೇರೆ ಏನು ಆಪ್ಷನ್ಸ್ ಇದೆ ಅಂದರೆ ತನ್ನ ತಾನೇ ಏನು ಮಾಡಿದ್ ಇವಾಗ ಅಲ್ಲಿ ದಾಸತ್ವಕ್ಕೆ ವಾಪಸ್ ಕೊಡೋದು. ಇಲ್ಲ ಇಸ್ರೇಲ್ ಜುಬ್ಲಿ ಇತ್ತಲ್ವಾ, ಎಲ್ಲರಿಗೂ ದೇವ್ರೇ ಮಾಡಿದ್ರು ಲ್ಯಾಂಡ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಲ್ಯಾಂಡ್ ಇರೋ ತನಕ ಏನು ಮಾಡ್ತಿತ್ತು, ಲ್ಯಾಂಡ್ ಅಲ್ಲಿ ಬರುವಂತ ಒಂದು ಬೆಲೆನ ತಿನ್ಕೊಂಡು ಇವ್ರ ಜೀವನ ಏನು ಮಾಡ್ಬೇಕು, ಸಾಗಿಸ್ಬೋಯ್ತು ಅದ್ರ. ಸೊ ಇವಾಗ ಸಾಲಕ್ಕೆ ಬಿದ್ದೋಗ್ಬಿಡಿದಾರೆ ಅಂತಂದ್ರೆ, ಕಷ್ಟಕ್ಕೆ ಬಿದ್ದೋಗ್ಬಿಡಿದಾರೆ ಅಂದ್ರೆ ದೇವ್ರೇ ಅಂತಂದ್ರು ಲ್ಯಾಂಡ್ ಏನು ಮಾಡ್ಬಿಡಿ ನೀವು ಒತ್ತೆನಾ ಇಟ್ಬಿಡಿ, ಎಷ್ಟು ವರ್ಷದವರೆಗೂ, 50 ವರ್ಷದವರೆಗೂ. ಸರಿ ನೆಕ್ಸ್ಟ್ ಇಲ್ಲಪ್ಪ, ಲ್ಯಾಂಡು ಇಲ್ಲ, ನೆಕ್ಸ್ಟ್ ಏನು ಆಪ್ಷನ್ಸು, ನೆಕ್ಸ್ಟ್ ಏನು ಆಪ್ಷನ್ಸ್, ತಮ್ಮನ್ನು ತಾವೇನು ಮಾಡಿ ನೀವು ಸರ್ವೆಂಟ್ ಆಗಿ ನೀವು ಒಬ್ಬರಿಗೆ ಮಾರ್ಕೊಂಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮೇಲೆ ಏನು ಮಾಡಿ ನೀವು ಕೆಲಸ ಮಾಡಿ, ಎಲ್ಲಿ ಅವ್ರು ಕೆಲಸ ಮಾಡಿದ್ರೆ ಯೂಬ್ಲಿಯವ್ರಿಗೆ ಏನು ಮಾಡಿ ನೀವು ಕೆಲಸ ಮಾಡಿ ಅಂತ. ಅದೇ ಯೂಬ್ಲಿ ಬಂದ ತಕ್ಷಣ ಮಾಡ್ಬೇಕು, ಇವಾಗ ವಾಪಸ್ ಬಿಟ್ಬಿಡ್ಬೇಕು. ಇವಾಗ ಆ ಮನುಷ್ಯ ಏನಕ್ಕೆ ಕೆಲಸಕ್ಕೆ ಹೋಗ್ತಾನೆ ಹೇಳಿ, ತನ್ನ ತಾನೇ ಮಾಡ್ಕೊಳಂತ ಒಂದು ಸಿಚುವೇಶನ್ ಏನಕ್ಕೆ ಬಂತು, ಹಂಗೆ ಲ್ಯಾಂಡು ಇಲ್ದಿರ ಕಾಣ್ದ. ಸೊ ಆ ರೀತಿ ಹೇಳ್ತಾರೆ, ಯಾವಾಗ ಮನುಷ್ಯನ್ಗೆ ಅಂದ್ಬಿಟ್ಟು ಈ ಲ್ಯಾಂಡ್ಗೆ ಬರುವಂತ ಒಂದು ಅವ್ನಿರೋಂತ ಒಂದು ಸ್ವತಂತ್ರ ಕೊಡೋದಿಲ್ವಾ, ನೆಕ್ಸ್ಟ್ ಆಪ್ಷನ್ಸ್ ಮನುಷ್ಯಲ್ಲಿ ಹೋಗ್ತಾನೆ. ಅಫ್ಕೋರ್ಸ್ ಬೈ ಡಿಫಾಲ್ಟ್ ಆಗಿ ತಾನೇನ್ ಮಾಡ್ತಾನೆ, ಕೆಲಸ ಮಾಡೋಕ್ಕೆ ಇಡ್ತಾನೆ. ಯಾವ ಥರ ಕೆಲಸ ಮಾಡೋಕೆ ಇಳ್ತಾನೆ ಅಂದ್ರೆ, ಅಯ್ಯೋ ಏನಿಲ್ಲ ಪರ ಇಲ್ಲಪ್ಪ, ಅಸಲಿ ನಮ್ಮ ಜೀವನ ಸಾಗೋದಕ್ಕೆ ಏನಬೇಕು, ಏನ್ ಸಿಗ್ತಾರೋ ಅದೆಲ್ಲ ಏನಾಗ್ತಾರೆ ಮನುಷ್ಯ ತೃಪ್ತಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್. அழைப்பதும் குறைந்தபட்சம் அளவுக்கு ஊதியத்தை குறித்த மனப்போக்கு என்ற அரசியல் பொருளாதாரத்தால் பெயரிடப்படுவதும் நிலமற்ற பொதுமக்களாகிய வெறும் உழைப்பாளிகளாய் இருப்பவர்களிடமிருந்து எடுக்கப்பட வேண்டும். இவர்கள் தங்களது உழைப்பையே உபயோகிக்கவும் வலிமையின்றி இருக்கின்றனர். சாத்தியமான ஏதாவது ஒரு முன்னேற்ற நிலங்களில் பிரிவில் நடக்கும் அநீதியை மாற்றி அமைக்காதா? ஏனெனில் தங்களையே பணிக்கு அமர்த்தி கொள்ள சக்தியற்றவர்கள் உழைப்பை விற்பவர்களாகவோ அல்லது நில குத்தகைக்காரனாகவோ ஆகி உழைக்க அனுமதி பெறுவதற்கு போட்டி போட வேண்டியிருக்கிறது. மனிதர்களுக்கு இடையேயான இந்த போட்டியானது தேவனுடைய என்றும் குறையாத சேமிப்பு கிடங்கை மறைத்து விடுகிறது. பட்டினியை தவிர வேறு வழியில்லை. அதே சமயம் தங்கள் கூலியை மிகவும் குறைக்க வேண்டியதாக இருக்கிறது. இப்படிப்பட்ட நிலையில் உயிரை காப்பாற்றிக் கொண்டு இனவிருத்தியை மட்டும் தொடர முடிகிறது. இதனால் மற்ற எல்லா ஊதியங்களும் இந்த அளவுக்கு குறைய வேண்டும் என்று சொல்வதற்கு இல்லை. ஆனால் சாதாரண அறிவும் அந்த பேரகிராஃப் முடிச்சிங்களா? ஓகே ಸರಿ ನೋಡ್ಬೇಕಂದ್ರೆ ಹೇಳ್ತಾ ಇದ್ರೆ ಈ ತರ ಒಂದು ಕಾರಣದಿಂದ ಏನಾಗ್ತದೆ, ಈ ಲೇಬರ್ ಫೋರ್ಸ್ ಏನಾಗ್ತದೆ ಅಲ್ಲಿ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಅಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಯಾವ ತರ ಒಂದು ಲೆವೆಲ್ಗೆ ಮನುಷ್ಯನ ಒಂದು ಫೋರ್ಸ್ ಮಾಡಕ್ ಹೋಗ್ತಾರೆ ಅಂದ್ರೆ, ಈ ಹ್ಯಾಸ್ ನೋ ಲಿಮಿಟ್ ಬಟ್ ಸ್ಟಾರ್ವೇಷನ್ ಅಂತ ಹೇಳ್ತಾರೆ. ಅಂದ್ ಮಸ್ಟ್ ಅಲ್ಟಿಮೇಟ್ಲಿ ಫೋರ್ಸ್ ವೇಜಸ್ ಟು ದರ್ ಲೋವೆಸ್ಟ್ ಪಾಯಿಂಟ್ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಬೇರೆ ಆಪ್ಷನ್ಸ್ ಇಲ್ದಾರೆ ಏನ್ ಮಾಡ್ತಾರೆ, ಅವನು ಕೆಲಸಕ್ಕೆ ಏನಂತಾರೆ ಒಂದು ಆಪ್ಷನ್ಸ್ ತಗೊಳ್ಬೇಕಾಗ್ತದೆ. ಯಾವ ತರ ಒಂದು ಆಪ್ಷನ್ಸ್ ಅಂದ್ರೆ, ನೆಕ್ಸ್ಟ್ ಅದರಲ್ಲೂ ಕೂಡ ಏನೂ ಕೆಲಸ ಸಿಕ್ಕಲ್ಲ ಅಂದ್ರೆ ಮನುಷ್ಯ ಯಾವ್ದು ಆಪ್ಷನ್ ಮಾಡ್ತಾನೆ ಹೇಳಿ? ಸರಿ, ಏನೋ ಒಂದು ಕೆಲಸಪ್ಪ ಹೋಗ್ಲಿ, ಅಟ್ಲೀಸ್ಟ್ ಏನಾಗ್ತಾರೆ ಕೈಯಿಂದ ಬಾಯಿಗೆ ಬರ್ತಾರೆ, ಅಟ್ಲೀಸ್ಟ್ ಜೀವ ಉಳಿಸೋದಕ್ಕೆ ಏನಾಗ್ತಾರೆ, ಒಂದು ಇದಾಗ್ತಾರೆ ಅಂತ ಏನ್ ಮಾಡ್ತಾರೆ, ಮನುಷ್ಯ ಈ ಒಂದು ಲೆವೆಲ್ಗೆ ಏನ್ ಮಾಡ್ತಾನೆ ಹೋಗ್ತಾನೆ ಅಂತ ಹೇಳ್ತಾರೆ. ಸರಿ ನೋಡ್ಬೇಕ್ರೆ ಈ ಒಂದು ಹೇಳ್ತಾರೆ ಡಿಫ್ರೆನ್ಸ್ ಏನ್ ಮಾಡ್ಬೇಕು ತೆಗಿಬೇಕು ಅಂತ, ಲ್ಯಾಂಡ್ ಏನ್ ಮಾಡಿ ಕಂಪ್ಲೀಟ್ ಆಗಿ ಜನಗಳಿಗೆ ಯೂಸ್ ಮಾಡೋಕೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಸೊಲ್ಯೂಷನ್ ಒಂದು ಸಜೆಷನ್ ಹೇಳ್ತಾರೆ ಅದರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಯಾರು ಬೇರೆ ಹೋದ್ರು? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? இதனால் மற்ற எல்லா ஊதியங்களுக்கும் இந்த அளவுக்கு குறைய வேண்டும் என்று சொல்வதற்கில்லை.
ஆனால் சாதாரண அறிவும் திறமையும் ஆற்றலும் உடைய பெருவாரியான உழைப்பாளிகளின் ஊதியம் அந்த அளவு குறைய வேண்டும். விசேஷ வகுப்பாரின் ஊதியம் சிறப்புமிக்க அறிவுத்திறமை மற்றும் பிற காரணங்களால் போட்டிகளிலிருந்து விலகி நிற்போரின் ஊதியமானது சாதாரண அளவிட மேலாய் இருக்கலாம். இவ்வண்ணமாய் எழுதவும் படிக்கவும் தெரியாத இடங்களில் இவைகளை பெற்றிருக்கக்கூடிய மனிதனின் சாதாரண உழைப்பாளிகளை காட்டிலும் உயர்ந்த ஊதியத்தை பெற செய்கிறது. ஆனால் பொதுவாகவே எழுதவும் படிக்கவும் கூடிய நிலைக்கு கல்வியின் நிலை உயர்ந்திருப்பதால் இந்த அனுகூலமான சூழ்நிலை இல்லாமல் போனது. ஆகவே ஒரு தொழிலாளிக்கு விசேஷ பயிற்சியோ அல்லது திறமையோ தேவைப்படும் போதோ அல்லது சரிக்கையான கட்டுப்பாடுகளினால் அடைய முடியாதபடி கடினமாக்கப்படும் போதோ இந்த போட்டிக்கான தடைகள் ஊதியத்தை மிக உயர்வாக வைக்க முடிகிறது. ஆனால் புதிய கண்டுபிடிப்புகளின் வளர்ச்சியானது விசேஷ திறமை அல்லது செயற்கை கட்டுப்பாடுகள் விநியோகிக்கப்படும் போது இந்த உயர்ந்த ஊதியங்கள் சாதாரண நிலைக்கு அமிழ்ந்து போகிறது. மேலும் அதனால் தொழிலை பொறுத்தவரை இப்படிப்பட்ட குணங்கள் விசேஷமானவைகளாய் இருக்கும் வரையிலும் புத்தி கூர்மையான மற்றும் சிக்கனம் என்பது வெறும் வாழ்வை மட்டும் கொடுக்கக்கூடிய நிலையை காட்டிலும் சற்று மேலான நிலையை தக்க வைத்துக் கொள்ள சாத்தியமாகக்கூடும். பொதுப்படையாய் பார்க்கும்போது நிலம் தனி மனிதன் உரிமையாகவும் தொழிலாளி உதவியற்றனாகவும் உயிரை மாய்த்துக் கொள்வதன் அடுத்து இறங்கி போகக்கூடிய நிலை என்று இருக்கும் பட்சத்தில் போட்டியின் நியாயிகள் சம்பாத்தியத்தை சாதாரணமாக அளவிற்கு கொண்டு வர வேண்டும். ಸತ್ಯನಾರ್ ಹೇಳ್ತಾರೆ ಲೇಬರ್ದು ಏನ್ ಮಾಡ್ತಾರೆ ವೇಜಸ್ ಹೆಂಗೆ ಕಮ್ಮಿ ಬರ್ತಾರೆ ಅಂತ ಮಾಡ್ತಾರೆ ಹೇಳ್ತಾರೆ. ಫಸ್ಟ್ ಏನ್ ಪಾಯಿಂಟ್ ಹೇಳಿದ್ರು, ಇವಾಗ ಯಾವಾಗ ಮನುಷ್ಯನಿಗೆ ಕೆಲಸ ಇಲ್ವೋ ಅವಾಗ ಏನ್ ಮಾಡ್ತಾನೆ, ಐ ಮೀನ್ ಅವ್ನಿಗೆ ಹೊಟ್ಟೆಗೆ ಏನು ಇದಿಲ್ವೋ ಒಂದು ಮಾರ್ಗ ಇಲ್ವೋ ಏನ್ ಮಾಡ್ತಾನೆ ನೆಕ್ಸ್ಟ್ ಬಿಟ್ಟು ಒಂದು ಕೆಲಸಕ್ಕೆ ಹೋಗ್ತಾನೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿರೋದ್ರೆ. ಸೊ ಕೆಲಸಕ್ಕೆ ಹೋಗ್ಬೇಕೇನಾಗ್ತಂದ್ರೆ ಮನುಷ್ಯನಿಗೆ ಬೇರೆ ಆಪ್ಷನ್ಸ್ ಇಲ್ದಿರ್ಬೇಕಾದ್ರೆ ಏನ್ ಕೆಲಸ ಸಿಕ್ತಾರೆ ಏನ್ ಮಾಡ್ತಾರೆ ಅದನ್ನ ಮಾಡ್ತಾರೆ. ಅವಾಗ ವೇಜಸ್ ಯಾವ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ ಹೆಚ್ಚಿನಾಗೆ ಕೊಟ್ಟು ಮಾಡೋಂಥ ಕೆಲಸನ ಕಮ್ಮಿಗೆ ಕೊಟ್ಟು ಮಾಡೋದಕ್ಕೆ ತಯಾರಾಗಿರ್ಬೇಕಾರೆ ಅವಾಗ ಮನುಷ್ಯ ಯಾವ್ದಕ್ಕೆ ಆಪ್ಷನ್ ಕೊಡ್ತಾನೆ, ಕಮ್ಮಿ ಕೊಟ್ಟು ಕೆಲಸ ಮಾಡಿಸ್ಕೊತಾನೆ. ಸರಿ, ಒಂದು ಕೆಲಸ ಇದೆ, ಆ ಕೆಲಸನ ಬಂದ್ಬಿಟ್ಟು ಯಾರೋ ಹೆಚ್ಚು ದುಡ್ಡಿಗೆ ಮಾಡ್ತಾರೆ, ಅದೇ ಕೆಲಸ ಇನ್ನೊಬ್ರು ಕಮ್ಮಿ ದುಡ್ಡಿಗೆ ಮಾಡ್ತಾನೆ ಏನ್ ಮಾಡ್ತಾರೆ ಜನಗಳು, ಕಮ್ಮಿ ದುಡ್ಡಿಗೆ ಏನ್ ಮಾಡ್ತಾರೆ ಮಾಡಿಸೋದು. ಅದರಿಂದ ಏನಾಗ್ತದೆ ಅಂದ್ರೆ ಅಲ್ಟಿಮೇಟ್ ಆಗಿ ಲೇಬರ್ ಫೋರ್ಸು ಕೆಲಸ ಇಲ್ದಿರೋ ಕಾರಣದಿಂದ ಕಮ್ಮಿ ದುಡ್ಡು ಬಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಕೆಲಸ ಏನ್ ಮಾಡ್ತೀನಿ ಮಾಡ್ತೀನಿ ಬಿಟ್ಟು ಏನಾಗ್ತದೆ ಇವಾಗ ಹೋಗ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಬಡದ್ರೆ ಅಸಲ್ ಇತ್ತಿನ ಮುಂಚೆ ಹೇಳಿದ ಐ ಮೀನ್ ಯಾರೋ ಹೇಳ್ತಾರಲ್ಲ ಆ ಪಾಯಿಂಟ್ ಹೇಳ್ತಾರೆ, ಈ ತರ ಆ ವೇಜಸ್ ಬರ್ತಾ ಬರ್ತಾ ಏನಾಗ್ತದೆ ಕಮ್ಮಿ ಆಗ್ತದೆ. ಹೆಂಗೆ ಅಂದ್ರೆ ಲಾಸ್ಟ್ ಪೀಕ್ ಪಾಯಿಂಟ್, ಏನ್ ಪೀಕ್ ಪಾಯಿಂಟು, ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ಸ್ ಇಲ್ಲಪ್ಪ, ಅದು ಬಿಟ್ಟರೆ ನೆಕ್ಸ್ಟ್ ಸಾವೆ. ಅದು ಸಾವು ಇಲ್ದಿರೋ ಕಾರಣ ಅಟ್ಲೀಸ್ಟ್ ಇದ್ಗೆ ಮಾಡೋಣ ಇವಾಗ ಇದಕ್ಕೆ ಒಪ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಸೊ ಇದು ಇದು ಹಿಂಗೆ ಕಂಟಿನ್ಯೂ ಆದರೆ ವೇಜಸ್ ಯಾವ ಪಾಯಿಂಟ್ ವರೆಗೂ ಬಿಡ್ಬೋದು, ಅಂದರೆ ಸಂಬಳ ಬಂದ್ಬಿಟ್ಟು ಯಾವ ಲೆವೆಲ್ವರೆಗೂ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಎಲ್ಲ ಫೀಲ್ಡಲ್ಲಿ ಎಲ್ಲರೂ ಹಿಂಗೆ ಬರ್ತಾರೆ ಅಂತಂದರೆ ಇಲ್ಲ ಅಂತ ಹೇಳ್ತಾರ. ಕೆಲವೊಂದು ಕೆಲಸಗಳಿದ್ರೆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಸ್ ಏನು ಬೇಕು ಬೇಕು ಪರ್ಟಿಕ್ಯುಲರ್ ನಾಲೆಜ್ ಏನು ಬೇಕು ಬೇಕಾದ್ರ. ಸೊ ಆ ಫೀಲ್ಡಲ್ಲಿ ಯಾವುದೇ ರೀತಿ ಒಂದು ವೇಜಸ್ಗಳು ಅಂದರೆ ಸಂಬಳಗಳು ಕಮ್ಮಿ ಬರೋಕ್ಕೇನಿಲ್ಲ, ಸಾಧ್ಯತೆ ಇಲ್ಲ. ಯಾಕಂದರೆ ಅದರಲ್ಲಿ ಕಾಂಪಿಟೇಷನು ಕಮ್ಮಿ. ಸೊ ಕಾಂಪಿಟೇಷನ್ ಕಮ್ಮಿ ಇರೋದ್ರಿಂದ ಅದು ಸ್ಪೆಷಲ್ ಆಗಿರೋಂಥ ಒಂದು ಇದು ನಾಲೆಜು ಆಮೇಲೆ ಟ್ಯಾಕ್ಟಿಕ್ಸು ಟ್ಯಾಲೆಂಟ್ ಎಲ್ಲ ಬೇಕಾಗಿರೋದ್ರಿಂದ ಅದರಲ್ಲಿ ಸಂಬಳಗಳು ಕಮ್ಮಿ ಆಗೋದಕ್ಕೇನಿಲ್ಲ, ಚಾನ್ಸಸ್ಸೇ ಇಲ್ಲ. ಆದರೆ ಎಫೆಕ್ಟ್ ಆಗೋದು ನೆಕ್ಸ್ಟ್ ಯಾವುದು ಅಂತಂದರೆ ಸಾಮಾನ್ಯವಾಗಿ ಮಾಡೋಂಥ ಕೆಲಸಗಳು ಎಲ್ಲರೂ ಮಾಡೋಂಥ ಕೆಲಸಗಳು ಇದೇನಾಗ್ತದೆ ಇವಾಗ ನೆಕ್ಸ್ಟು ಇದರಲ್ಲಿ ಎಫೆಕ್ಟ್ ಆಗ್ತದೆ. ಇವಾಗ ಏನಾಗ್ತದೆ ಅಲ್ಲಿ ಅದು ಅದು ಸ್ಯಾಲ್ರಿ ಏನಾಗ್ತದೆ ಬರ್ತಾ ಬರ್ತಾ ಕಮ್ಮಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಇಂಜಿನಿಯರ್ ಓದಿರೋರಿಗೆ ಸಂಬಳ ಏನಪ್ಪ, ಅವಾಗ ಒಂದು ಜಮಾನಿನ ಕೂಡ ಏನಿದೆ ಹೈಫೈ ಸ್ಯಾಲ್ರಿಗಳಿದೆ, ಇವಾಗ ಹೆಂಗಿದೆ, ಇವಾಗ ಕೂಡ ಹಂಗೆ ಇದೆ. ಅದರ ಆದರೆ ಅದೇ ಥರ ನೋಡಿದ್ರೆ ಒಂದು ಕಾಲದಲ್ಲಿ ಏನ್ರಿ ಬಿ ಕಾಮ್ ಓದಿರೋರ್ಗು ಈ ಕಾಲದಲ್ಲಿ ಬಿ ಕಾಮ್ ಓದಿರೋರ್ಗು ಸ್ಯಾಲ್ರಿ ಹೇಗಿದೆ ಇವಾಗ, ಅಜಗಜಾಂತರೇ ಇದೆ ವ್ಯತ್ಯಾಸ ಇದೆ. ಅದರ ಇವಾಗ ನೋಡಿ ಬಿ ಕಾಮ್ ಓದೋನ್ಗೂ ಒಂದೇ ಸ್ಯಾಲ್ರಿ, ಎಂ ಬಿ ಎ ಓದೋನ್ಗೂ ಒಂದೇ ಸ್ಯಾಲ್ರಿ, ಇಬ್ಬರು ವಾಚ್ಮನ್ ಆಗ್ಬೋದು ಅದರ. ಸೊ ಇಂಜಿನಿಯರ್ ವಾಚ್ಮನ್ ಆಗ್ತಾನ, ಇಂಜಿನಿಯರ್ ವಾಚ್ಮನ್ ಆಗೋದಕ್ಕೆ ಸಾಧ್ಯ ಇಲ್ಲ, ಫೇಲ್ಗಿಲ್ಲಾದ್ರೆ ಅಷ್ಟೇ ಅದರ. ಆದರೆ ಇಂಜಿನಿಯರ್ ಇರೋಂಥ ಗ್ರೇಡು ಯಾಕೆ ಅದಕ್ಕೆ ಹೇಳ್ತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾಲೆಜ್ ಏನಿದೆ ಬೇಕಾಗಿದೆ, ಅದಕ್ಕೆ ಸ್ಪೆಷಲ್ ಆಗಿ ಟ್ಯಾಲೆಂಟ್ಗಳಿದೆ, ಸ್ಪೆಷಲ್ ಆಗಿರೋಂಥ ಕೆಲಸಗಳು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ, ಇದು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೋಡ್ಬೇಕಾದ್ರೆ ಯಾವ ಒಂದು ಫೀಲ್ಡಲ್ಲಿ ಏನ್ರಿ ವೇಜಸ್ಗಳು ಕಮ್ಮಿ ಆಗ್ತಾರೆ, ಸಾಮಾನ್ಯವಾಗಿರೋಂಥ ಒಂದು ಫೀಲ್ಡ್ ಆಗ್ತದೆ ತುಂಬ ಸ್ಯಾಲ್ರಿಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋದಕ್ಕೆ ಇದೆ ಸಾಧ್ಯತೆಗಳಿದೆ. ಯಾವಾಗ ಸಾಧ್ಯತೆಗಳಿದೆ, ಯಾವಾಗ ಮನುಷ್ಯನಿಗೆ ಬಂದ್ಬಿಟ್ಟು ತನಗಿರೋಂಥ ಒಂದು ಸ್ವತ್ತುಗಳನ್ನ ಸಂಪೂರ್ಣವಾಗಿ ಅಂದರೆ ಭೂಮಿನ ಸ್ವತ್ತು ಮನುಷ್ಯನಿಗೆ ಈಕ್ವಲ್ ಆಗಿ ಕೊಡ್ದಿರ, ಈಕ್ವಲ್ ಆಗಿ ಯೂಸ್ ಮಾಡೋಕ್ಕೆ ಚಾನ್ಸ್ ಕೊಡ್ದಿರೋ ಏನಾಗ್ತದೆ, ಅವಾಗ ಲೇಬರ್ಗೆ ಹೇಳ್ತಾರೆ ಲೇಬರ್ ಲೇ ಅಂತ ಕಾಂಪಿಟೇಷನ್ ಶುರು ಆದರೆ ಈ ಥರ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಏನಂತಂದರೆ ಇದೇ ಥರ ಹೈಲಿ ಸ್ಕಿಲ್ಡ್ ಲೇಬರ್ಸು ಇದ್ರೆ ಅಂತ ಹೇಳ್ತಿದ್ರು, ಹೈಲಿ ಸ್ಕಿಲ್ಡ್ ಹೈಲಿ ಟ್ಯಾಲೆಂಟೆಡ್ ಅದರ. ಇವಾಗ ನೆಕ್ಸ್ಟು ಇದು ಇನ್ವೆನ್ಷನ್ಸ್ ಆಗ್ತಾ ಆಗ್ತಾ ಮಾಡರ್ನ್ ಟೆಕ್ನಾಲಜಿ ಬರ್ತಾ ಬರ್ತಾ
ಅದರಲ್ಲಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಆಗ್ತಾ ಆಗ್ತಾ ಏನಾಗ್ತದೆ, ಆ ಫೀಲ್ಡಲ್ಲಿ ಕೆಲಸ ಮಾಡೋವರೆಗೂ ಕೂಡ ಏನಾಗ್ಬಿಡ್ತದೆ ಇವಾಗ ನೆಕ್ಸ್ಟ್ ಏನ್ರಿ, ಹಾಂ ಅಲ್ಲಿ ಕಾಂಪಿಟೇಷನ್ ಶುರು ಆದಾಗ ಏನಾಗ್ತದೆ, ಅಲ್ಲಿ ಲೇಬರ್ ಫೋರ್ಸ್ ಕಮ್ಮಿ ಏನಾಗ್ತದೆ, ಅಲ್ಲಿ ಅಲ್ಲಿ ಡಿಮ್ಯಾಂಡು ಕಮ್ಮಿ ಆಗ್ತಾ ಹೋಗ್ತಾರೆ. ಅವಾಗ ಬಂದ್ಬಿಟ್ಟು ಅಲ್ಲೂ ಕೂಡ ಏನಾಗ್ತಾರೆ, ಸೇಮ್ ಇಲ್ಲಿ ಹೆಂಗೆ ಸ್ಯಾಲ್ರಿಗಳೆಲ್ಲ ಕಮ್ಮಿ ಆಗ್ತಾ ಬಂತು, ಅದೇ ಥರ ಅಲ್ಲೂ ಕೂಡ ಆಗೋದಕ್ಕೆ ಸಾಧ್ಯತೆಗಳೇ ಇದೆ. ಇದೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಇವಾಗ ನೋಡಿ ಉದಾಹರಣೆ ಹೇಳ್ಬೇಕಾದ್ರೆ, ಇವಾಗ ನಾವು ನೋಡಿದ್ರೆ ಇಂಜಿನಿಯರ್ಗಳೆಲ್ಲ ಇಷ್ಟು ಕೆಲಸ ಮಾಡ್ತಾರಪ್ಪ ಅಲ್ವರ, ಏನಕ್ಕೆ ಕೆಲಸ ಮಾಡ್ತಾರೆ ಅಷ್ಟೊಂದು ಏನ್ರಿ, ಒಂದು ಏನ್ರಿ ಟ್ಯಾಲೆಂಟೆಡ್ ಆಗಿರೋಂಥದ್ದು ಏನ್ರಿ ಎಜುಕೇಟೆಡ್ ಅಂತ ಒಂದು ಕೆಲಸ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅಲ್ವರ. ಇವಾಗ ಇಮ್ಯಾಜಿನ್ ಮಾಡಿ, ಇಂಜಿನಿಯರು ಒಂದು 10 ಇಂಜಿನಿಯರ್ ಮಾಡೋಂಥ ಕೆಲಸ, ಒಂದು ಮಿಷಿನ್ ಮಾಡ್ತಾರೆ ಅಂತಂದ್ರೆ ಒಬ್ಬೇ ಒಬ್ಬ ಇಂಜಿನಿಯರ್ ಸಾಕು ಅಂದ್ರೆ ಏನ್ ಮಾಡ್ತಾರೆ, ಅವಾಗ ತೆಗೆದು ಮಿಷಿನ್ ತೆಗೆದು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಆಗ್ತಾರೆ, ಒಬ್ಬ ಆಪರೇಟರ್ ಏನ್ ಮಾಡ್ತಾರೆ, ಒಬ್ಬ ಟ್ಯಾಲೆಂಟೆಡ್ ಆಗಿದ್ರೆ ಇಂಜಿನಿಯರ್ ಆಗ್ತಾರೆ ಏನಂತಾರೆ, 9 ಜನ ಇಂಜಿನಿಯರ್ಗೆ ಏನ್ರಿ ಕೆಲಸ ಇಲ್ಲ ಅಂದ್ರೆ ಅವಾಗ ಏನಾಗ್ತದೆ, ಆ 9 ಜನ ಇಂಜಿನಿಯರ್ಗೆ ನೆಕ್ಸ್ಟ್ ಏನ್ ಆಪ್ಷನ್ಸ್ ಇರ್ತಾರೆ, ನೆಕ್ಸ್ಟ್ ಒಂದು ಬೇರೆ ಕಡೆ ಕೆಲಸ ಹುಡುಕಕ್ಕೆ ಚಾನ್ಸಸ್ ಅದಾರ. ಇವಾಗ ನೆಕ್ಸ್ಟ್ ಬೇರೆ ಕೆಲಸ ಹುಡುಕ್ಬೇಕಾದ್ರೆ ಅವಾಗ ಫಸ್ಟ್ ಇಷ್ಟು ಸಂಬಳ ಬರ್ತಾರೆ, ಇರ್ಕೊಳ್ಳಿ ಇಷ್ಟೇ ಆಫರ್ ಬರಲ್ಲ, ಏನಪ್ಪ ನಾವೆಲ್ಲ ಅಷ್ಟು ಕೊಡಕ್ಕಲ್ಲ ಸರ್ ಕಮ್ಮಿ ಕೊಡ್ತೀರಿ, ಅವಾಗ ಏನ್ ಮಾಡ್ತಾರೆ, ಅವಾಗ ನೆಕ್ಸ್ಟ್ ಒಪ್ಕೊಂತಾರೆ. ಅವಾಗ ಏನಾಗ್ತಾರೆ, 9 ಜನ ಒಪ್ಕೊಂಡಾಗ 90% ಒಪ್ಕೊಂಡ ಅಂತಾರೆ, ಏನಾಗ್ತಾರೆ ನೆಕ್ಸ್ಟ್ ಆ ಲೆವೆಲ್ಗೆ ಅಷ್ಟೇ ಫ್ಯಾಕ್ಟ್ ಸ್ಯಾಲ್ರಿ ಫಿಕ್ಸ್ ಆಗೋಯ್ತು. ಇವಾಗ ಆ ಒಂದು ಲೆವೆಲಲ್ಲಿ ಮಿಷಿನರಿ ಬಂತು, ಟೆಕ್ನಾಲಜಿ ಬಂತು ಅಂದರೆ ಏನಾಗ್ತದೆ, ತಿರ್ಗಾ ಅಲ್ಲಿರೋಂಥ 90% ತಿರ್ಗಾ ಕಡೆ ಬರ್ತಾರೆ. ಅವಾಗ ಏನಾಯ್ತಾರೆ, ಸ್ಯಾಲ್ರಿ ಏನಾಗ್ತಾರೆ ತಿರ್ಗಾ ಬರ್ತಾರೆ. ಆಮೇಲೆ ಇದಕ್ಕೆ ಸಾಲದಿರೋಂಗೆ ಹೊಸ ಹೊಸ ಇಂಜಿನಿಯರ್ಸ್ಗಳು ಏನ್ತಾರೆ ಜಾಬ್ಗೆ ಸೇರ್ತಾ ಇರ್ಬೇಕಾದ್ರೆ ಮಾರ್ಕೆಟ್ ಏನಾಗ್ಬಿಡ್ತಾರೆ ಸ್ಯಾಚುರೇಟ್ ಆದವಾಗ ಏನಾಗ್ತಾರೆ, ಇವತ್ತು ಈ ಫೀಲ್ಡಲ್ಲಿ ಇದೆಯಾ ನೆಕ್ಸ್ಟ್ ಎಲ್ಲ ಫೀಲ್ಡಲ್ಲಿ ಅಂತ ಇವೆಲ್ಲ ಬರುತ್ತೆ ಸಾಧ್ಯತೆ ಹೇಳ್ತಾರೆ. ಅಲ್ಟಿಮೇಟ್ ಆಗಿ ಯಾವುದಪ್ಪ ಲೋವೆಸ್ಟ್ ಪಾಯಿಂಟ್ ಅಂತ ಹೇಳ್ಬೇಕಾದ್ರೆ ಮನುಷ್ಯನ ಪ್ರಾಣ ಹೋಗ್ಬೇಕಪ್ಪ ಅಲ್ಲ, ಅದೇ ಹೇಳ್ತಾರ ಪ್ರಾಣ ಹೋಗೋ ಮನುಷ್ಯ ಅಟ್ಲೀಸ್ಟ್ ನೀರು ಹಾಕ್ರಿ ಅಂದ್ಬಿಟ್ಟು ಅಲ್ಲ, ಆ ಟೈಮಲ್ಲಿ ನೀರು ಹಾಕಕ್ ಮಾತ್ರ ಏನ್ರಿ ಇರ್ತಾರೆ, ಅದೇನೋ ಲೈಫ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ತಾ ಅಂದ್ರೆ ಜಸ್ಟ್ ಯಾವುದೇ ಲೆವೆಲ್ ಇದ್ರು ಏನ್ ಕಾಂಪಿಟೇಷನ್ ಬರ್ತಾ ಅಂದ್ರೆ ಜಸ್ಟ್ ಕೈಯಿಂದ ಬಾಯಿ ಅಷ್ಟೇ ಹೊರತು ಯಾವುದೇ ರೀತಿಯಲ್ಲಿ ಏನ್ ಮಾಡ್ಕಾರ ಒಂದು ಸಮಾಧಾನ ಶಾಂತಿ ಸುಖ ಸಂತೋಷವಾಗಿರೋಂಥದ್ದು ಏನಿಲ್ಲ ಅದು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಥರ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅದರ. ಆಮೇಲೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ஜீவியத்திற்கும் உழைப்பிற்கும் நிலம் தேவைப்படுகிறது. நில உரிமைதாரர்கள் நிலத்தை உபயோகித்துக் கொள்ள அனுமதித்து அந்த உழைப்பாளர்களின் உழைப்பினால் உருவாக்கப்படுகின்ற அனைத்தையும் நில உரிமைதாரர்களுக்கு அவர்களை சார்ந்தவர்களுக்கும் தங்கள் விரும்பியவாறு ஜீவியத்தை நடத்தி செல்ல உதவுகிறது. இவ்விதமாய் சமுதாயத்தை நிலம் உரிமை பெற்ற வகுப்பார் மற்றும் நிலமற்ற வகுப்பார் என்று நிலத்தின் தனிப்பட்ட சொத்துரிமை பிரித்துவிட்டபடியால் தொழிலோ அல்லது சமூகமோ நெறிமுறையோ எதுவானாலும் நில உரிமையை பாதிக்காத வரையிலும் எந்த கண்டுபிடிப்போ அல்லது முன்னேற்றமோ ஏழ்மையை தடுக்கவோ அல்லது வெறும் தொழிலாளிகள் என்ற பொதுவான நிலைமையிலிருந்து விடுதலையை கொடுக்க முடியாது. ஏனெனில் ஏதாவது கண்டுபிடிப்பே அல்லது முன்னேற்றத்தின் விளைவோ தொழிலாளிக்கு பலன் அளிக்கக்கூடிய ஒன்றாக இல்லாமல் அது நில உரிமையாளர்களுக்கு வருமானத்தை அதிகப்படுத்துவதாகவே இருக்கிறது. உழைப்புக்கான வெறும் சாதாரண சக்தி உடையவர்களால் உழைப்புக்கு அவசியமான கருவிகள் இன்றி இவர்களது சக்தி உபயோகமற்று அவர்களது பெரும்பாலான வருமானம் உயிர் வாழ மட்டுமே போதுமானதாக இருக்கிறது. சத்தியா ஹேள்தாரே. நெக்ஸ்ட் ஈ தர இன்னொந்து ஒன்று ஆப்ஷன் ஹேள்தாரே, ஹேள்தாரே ஃபார் வெதர் த எஃபெக்ட் ஆஃப் எனி இன்வென்ஷன் ஆர் இம்ப்ரூவ்மெண்ட் பி டு இன்க்ரீஸ் வாட் லேபர் கேன் ப்ரொடியூஸ் ஆர் டு டிக்ரீஸ் what is required to support the laborer. It can so soon as it becomes general result only in increasing the income of the owners of the land ಅಂತ ಹೇಳ್ತಾರೆ. ಅದೇ ಇನ್ನೊಂದು ಆಪ್ಷನ್ಸ್ ಏನು ಹೇಳ್ತಾರೆ, ಇವಾಗ ಸರಿಯಪ್ಪ ಇವಾಗ ಲೇಬರ್ಗೆ ಒಂದು ಬೆನಿಫಿಟ್ ಮಾಡಬೇಕು ಅಂತಂದ್ಬಿಟ್ಟು ಏನ್ರಿ ಇನ್ವೆನ್ಷನ್ಸ್ ಅದರ ಇನ್ವೆನ್ಷನ್ಸ್ ಮಾಡೋದ್ರಿಂದ ಇಂಪ್ರೂವ್ ಮಾಡೋದ್ರಿಂದ ಲೇಬರ್ ಫೋರ್ಸ್ಗೆ ಹೆಲ್ಪ್ ಆಗ್ಬೋದಲ್ಲ, ಅವ್ರ ಅವ್ರ ಮೇಲೆ ಬರ್ಡನ್ ಕಮ್ಮಿ ಆಗ್ಬೋದಲ್ಲ ಅಂತಂದ್ರೆ ಏನು ಹೇಳ್ತಾರೆ ಅಂದರೆ ಸರಿ ಅದು ಅದು ಒಂದು ತಾತ್ಕಾಲಿಕವಾಗಿ ಡೆಫೆಂಟ್ ಆಗ್ತದೆ ಬರ್ಡನ್ಗಳು ಕಮ್ಮಿ ಆಗ್ತದೆ, ಆದರೆ ಅಲ್ಟಿಮೇಟಾಗಿ ಇದು ಬೆನಿಫಿಟ್ ಆಗೋದು ಯಾರಿಗೆ ತಿರ್ಗಾ ಯಾರೇ ಓನರ್ಸ್ಗಳು ಏನಾಗುತ್ತೆ ಬೆನಿಫಿಟ್ ಆಗೋದು ಅವಾಗ ಅಲ್ಟಿಮೇಟ್ ಆಗಿ ಏನಾಗ್ತದೆ ಓನರ್ಸ್ಗಳು ಬೆನಿಫಿಟ್ ಆಗುತ್ತೆ ಅವಾಗ ಇಮ್ಮಿಡಿಯೇಟ್ ಆಗಿ ಇದರದು ಅಡ್ವರ್ಸ್ ಎಫೆಕ್ಟ್ ಯಾರ ಮೇಲೆ ಬೀಳ್ತಾರೆ ಲೇಬರ್ಸ್ ಮೇಲೆ ಏನಾಗ್ತದೆ ಇವಾಗ ಇವಾಗ ಬೀಳ್ತಾರೆ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾ ಇದ್ರು. ಯಾವಾಗ ಲೇಬರ್ಸ್ ಮೇಲೆ ಬೀಳ್ತಾರೋ ತಿರ್ಗಾ ಏನಾಗ್ತದೆ ಅಂದರೆ ತಿರ್ಗಾ ಇದೇ ಲೇಬರ್ ಫೋರ್ಸ್ ಏನಾಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ. ಇವಾಗ ಇದನ್ನು ಆಲ್ರೆಡಿ ನಾವು ಏನು ಮಾಡಿದ್ರಿ ಕಳೆದ ಒಂದು ಇದರಲ್ಲೆಲ್ಲ ಓದಿದ್ರಿ ಅದರ. ಸೊ ಏನು ಎಕ್ಸಾಂಪಲ್ಸ್ ಅಂತ ಹೇಳ್ಬೇಕಾದ್ರೆ ಇವಾಗ ಒಂದು ಕಾಲದಲ್ಲಿ ಏನ್ರಿ ಈ ಒಂದು ಈ ಮಿಷಿನ್ ತಯಾರಿಸೋದು ಏನ್ರಿ ಮನುಷ್ಯರೇ ಮಾಡೋರು ಇದನ್ನ ತಯಾರಿಸೋದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಬಿಡ್ತಾರೆ. ಸೊ ಎಲ್ಲೊಂದು ಕಡೆ ಹೇಳ್ತಾರೆ ಇದೇ ವಾಲಿನಲ್ಲಿ ಬೂಟ್ಸ್ನ ಶೂಸ್ನ ತಯಾರಿಸೋದು ಅದರ. ಒಂದು ಕಾಲದಲ್ಲಿ ಈ ಶೂಸ್ನ ತಯಾರಿಸ್ಬೇಕಾದ್ರೆ ಮನುಷ್ಯ ಏನು ಮಾಡೋರು ಅವನೇ ಲೆದರ್ ಎಲ್ಲ ಕಟ್ ಮಾಡಿ ಅದರ ಒಂದು ಕ್ಲೀನಾಗಿ ಶೂಸ್ ಏನು ಮಾಡ್ಕೊತಾರೆ ಹ್ಯಾಂಡ್ ಸ್ಟಿಚ್ ಮಾಡಿ ಏನು ಮಾಡ್ಕೊತಾರೆ ಪಾಲಿಶ್ ಮಾಡಿ ಏನು ಮಾಡ್ತಾರೆ ಕೆಲಸ ಮಾಡ್ಬೇಕು. ಇದೆಲ್ಲ ಹೆಂಗಿತ್ತು ಅಂತಂದರೆ
ಒಂದು ಶೂನ ತಯಾರು ಮಾಡೋಕ್ಕೆ ಒಂದು 5 ಜನ ಏನಾಗಿತ್ತು ಬೇಕಾಗಿತ್ತು ಅಂದರೆ ಕಟಿಂಗ್ ಮಾಡೋ ಒಂದು ಸ್ಪೆಷಲೈಸ್ ಸ್ಕಿಲ್ ಇರೋ ಒಬ್ಬ ಮನುಷ್ಯ ಅದರ ನೆಕ್ಸ್ಟ್ ಅದನ್ನ ಕ್ಲೀನಾಗಿ ಸ್ಟಿಚಿಂಗ್ ಮಾಡೋ ಒಬ್ಬ ಮನುಷ್ಯ ಅದರ ಇನ್ನೊಬ್ಬ ಮನುಷ್ಯ ಮಾಡಿದ್ರೆ ಕ್ಲೀನಾಗಿ ಅದಕ್ಕೆ ಗಮ್ ಹಂಚಿ ಸೋಲಾ ಕ್ಯಾನ್ಸರ್ ಅಂತ ಇನ್ನೊಬ್ಬ ಮನುಷ್ಯ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರುವ ಮನುಷ್ಯ ಮಾಡಿದ್ರೆ ಪಾಲಿಶ್ ಹೊಡಿಯೋನು ಅದರ ಸೊ ಇವಾಗ 5-6 ಜನ ಏನು ಮಾಡೋದು ಒಂದು ಕೆಲಸ ಮಾಡಿಬಿಟ್ಟು ಕ್ಲೀನಾಗಿ ಮಾಡೋದು ಶೂನ ತಯಾರಿಸ್ಬಿಟ್ಟು ಏನು ಮಾಡೋದು ಅದನ್ನ ಮಾರೋರು ಇದ್ರ ಬರೋಂಥ ಲಾಭಗಳನ್ನ ಮಾಡೋ ಕ್ಲೀನಾಗಿ ಏನು ಮಾಡೋದು ಎಲ್ಲರಿಗೂ ಈಕ್ವಲ್ ಆಗಿ ಹೋಗೋದು ಇವಾಗ ಇಮ್ಯಾಜಿನ್ ಮಾಡಿ ಇವಾಗ ಇದೇ ಕೆಲಸನ ಇವಾಗ ಮನುಷ್ಯ ಯಾರಾದ್ರೂ ಮಾಡ್ತಾರ ಅಂದರೆ ಮನುಷ್ಯ ಮಾಡೋಂಥ ಕಥೆನೇ ಇಲ್ಲ ಬಿಡ್ರಿ ಅಂತಾರೆ ಎಲ್ಲ ರೋಡ್ ಸೈಡಲ್ಲಿ ಚಪ್ಪಲಿ ಹೊಲಿದಾರ ಅವರ ಅಂದರೆ ಚಪ್ಪಲಿ ಹೊಲಿಯೋಕೆ ಹೋಗೋದಕ್ಕಿಂತ ಆ ಚಪ್ಪಲಿ ಬಿಸಾಕಿ ಇನ್ನೊಂದು ಚಪ್ಪಲಿ ತಗೊಬೋದು ಅದು ಚೀಪ್ ಆಗ್ಬಿಡೈತೆ ಅಂದರೆ ಯಾಕೆಂದ್ರೆ ಏನಂದ್ರೆ ಇದೇ ಚಪ್ಪಲಿನ ಅಥವಾ ಇದೇ ಒಂದು ಇದನ್ನ ಮಿಷಿನ್ ಏನಕ್ಕಿದೆ ಇವಾಗ ಇದು ತಯಾರಿಸೋದು ಸೊ ಮಿಷಿನ್ ತಯಾರಿಸೋದು ಏನಾಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಆ ಕಾನ್ಸೆಪ್ಟು ಲೇಬರರ್ಸ್ಗೆ ಬರ್ಡನ್ ಕಮ್ಮಿ ಮಾಡ್ತಾರೆ ಅಂದರೆ ಅಷ್ಟೊಂದು ಟೆನ್ಷನ್ ತಗೊಂಡು ಒಂದು ಕಟಿಂಗ್ ಮಾಡಿ ತಲೆ ಕೆಡಿಸ್ಕೊಂಡು ಇದೆಲ್ಲ ಮಾಡೋದಕ್ಕಿಂತ ಮಿಷಿನ್ ಮಾಡೋಕ್ಕೆ ಹೆಂಗಿರ್ತಾರೆ ಇನ್ನ ಸುಲಭವಾಗಿರ್ತಾರೆ ಆಮೇಲೆ ಹೆಂಗಿರ್ತಾರೆ ಕ್ವಾಲಿಟಿ ಕ್ವಾಲಿಟಿ ಸೂಪರ್ ಆಗಿರ್ತದೆ ನೀಟಾಗಿರ್ತಾರೆ ಅದರ ಗ್ರೇಡು ಚೆನ್ನಾಗಿರ್ತಾರೆ ರೇಟ್ ಕೂಡ ಏನ್ರಿ ಇವಾಗ ಚೀಪ್ ಆಗಿರ್ತದೆ ಅವಾಗ ಮನುಷ್ಯ ಯಾವ್ದಕ್ಕೆ ಆಪ್ಷನ್ಸ್ ಕೊಡ್ತಾರೆ ನೆಕ್ಸ್ಟ್ ಹಾಂ ಎಲ್ಲ ಏನು ಮಾಡ್ತಾರೆ ಮಿಷಿನ್ಸ್ಗೆ ಕೊಡೋದು ಅವಾಗ ಏನಾಗ್ತದೆ ತಿರ್ಗಾ ಏನಾಗ್ತದೆ ಅಂದ್ರೆ ಇನ್ವೆನ್ಷನ್ಸ್ ಬಂದ್ಬಿಟ್ಟು ಯಾರಿಗೆ ಎಫೆಕ್ಟ್ ಅಂದರೆ ಆ ಲೇಬರ್ಗೆ ತಾತ್ಕಾಲಿಕವಾಗಿ ಚೆನ್ನಾಗಿರ್ಬೋದು ಆ ಏನು ಮಿಷಿನ್ಸ್ ಇದೆಲ್ಲ ಅಂತ ಅಂದ್ಬಿಟ್ಟು ಆದರೆ ಅಲ್ಟಿಮೇಟ್ ಎಫೆಕ್ಟ್ ಯಾರಿಗೆ ಹಂಗೆ ಎಫೆಕ್ಟ್ ಅದರ ನೆಕ್ಸ್ಟ್ ಏನಂತ ಇವಾಗ ಯಾರು ಬೆನಿಫಿಟ್ ಅದರಲ್ಲಿ ಎಂದರೆ ಕ್ಯಾಪಿಟಲ್ಗೆ ಬೆನಿಫಿಟ್ ಅಂತ ಹೇಳ್ತಾರೆ ಸದ್ರೆ ನೋಡ್ಬೇಕ್ರೆ ಏನಂದ್ರೆ ಇದು ಏನಂದ್ರೆ ಇದು ಇದೇನಾಗಿಲ್ಲ ಇನ್ ನೋ ಇವೆಂಟ್ಸ್ ಕ್ಯಾನ್ ದೀಸ್ ಪಾಸಿಬಲ್ ಸಾರಿ ಇನ್ ನೋ ಇವೆಂಟ್ಸ್ ಕ್ಯಾನ್ ದೋಸ್ ಪೊಸೆಸ್ಡ್ ಆಫ್ ದ ಮಿಯರ್ ಆರ್ಡಿನರಿ ಪವರ್ ಆಫ್ ಲೇಬರ್ ಎ ಪವರ್ ಅಟರ್ಲಿ ಯೂಸ್ಲೆಸ್ ವಿಥೌಟ್ ದ ಮೀನ್ಸ್ ನೆಸೆಸರಿ ಟು ಲೇಬರ್ ಕೀಪ್ ಪವರ್ ಆಫ್ ದ ಅರ್ನಿಂಗ್ಸ್ ದ್ಯಾನ್ ಎನಫ್ ಟು ಎನಬಲ್ ದೆಮ್ ಟು ಲಿವ್ ಅದಕ್ಕೆ ನೋಡ್ಬೇಕ್ರೆ ಯಾರಿಗಾರ ಒಂದು ಲೇಬರು ನನ್ನ ಕೆಲಸ ಗೊತ್ತು ಅಂತ ಹೇಳಿದ್ರೆ ಏನೋ ಪ್ರಯೋಜನ ಇಲ್ಲ ಆ ಪವರ್ ಇಟ್ಕೊಂಡು ಅಂದ್ರೆ ಕೆಲಸ ಇಲ್ದಿರೋದೆ ಆ ಪವರ್ಗೇನಿಲ್ಲ ಏನೋ ವ್ಯಾಲ್ಯೂನೇ ಇಲ್ಲ ಏನಂತಂದ್ರೆ ಸುಮ್ಮನೆ ಏನೋ ಜೀವನ ಕಾಪಾಡೋಕ್ಕೋಸ್ಕರ ಏನೋ ಮಾಡ್ಕೊಬೇಕಷ್ಟೇ ಹೊರತು ಆ ಟ್ಯಾಲೆಂಟಿಂದ ಏನಾಗಲ್ಲ ಏನೋ ಯೂಸ್ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ನೆಕ್ಸ್ಟ್ ನೋಡ್ರ ಆ ಕಲರ್ ಹೇಳ್ಬಿಟ್ರು ಅದರ ಅಯ್ಯೋ ಏನಪ್ಪ ಇವಾಗ ಇರೋದನ್ನ ಕರೆಕ್ಟಾಗಿ ಹೆಂಗಿದೆ ನಾವು ಏನ್ ಮಾಡೋದು ನೋಡ್ಬೋದಲ್ಲ ಅಂತಂತ ಹೇಳ್ತಾರೆ ಅದರ ಇದನ್ನ ಕರೆಕ್ಟಾಗಿ ನಾವು ಕೂಡ ಏನ್ ಮಾಡೋದು ಇವತ್ತು ಕ್ಲೀನಾಗಿ ನೋಡ್ಬೋದು ಬಿಡ್ರಿ ಅದರ ಏನಂತಾರೆ ಏನು ಮಾತೇ ಆಡೋಂಗಿಲ್ಲ ಅದರ ಏನ್ರಿ ಇವಾಗ ಸಾವಿರಾರು ಸಾಫ್ಟ್ವೇರ್ಗಳು ಏನಾಗ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅದರ ಏನಾಗ್ಬಿಟ್ಟಿದೆ ಇವಾಗ ಕಂಪ್ಯೂಟರ್ಲ್ಲಿ ಕೆಲಸ ಮಾಡೋಂಥ ಜನಗಳು 10 ಜನ ಕೆಲಸ ಮಾಡೋದು ಏನಾಗಿದೆ ಒಂದೇ ಸಿಸ್ಟಮ್ ನೋಡೋದು ಒಬ್ಬ ವ್ಯಕ್ತಿ ಯಾಕಂದ್ರೆ ಅದೆಲ್ಲ ಏನಾಗ್ಬಿಟ್ಟಿದೆ ಇವಾಗ ಕಂಪ್ಯೂಟರಲ್ಲಿ ತಿರ್ಗಾ ಸಾಫ್ಟ್ವೇರ್ಗಳು ಅಂದರೆ ಎಲ್ಲ ಈಸಿಯಾಗಿ ಒಂದು ಕಡೆ ಒಂದು ಫೀಡ್ ಮಾಡಿದ್ರೆ ಟಕ್ ಟಕ್ ಅಂತ ಏನಾಗ್ಬಿಡ್ಬೇಕು ಎಲ್ಲ ಕಡೆ ಹೋಗ್ಬಿಡೋಕೆ ಎಲ್ಲ ಕಡೆ ಒಂದು ರಿಪೋರ್ಟು ಜನರೇಟ್ ಆಗ್ಬಿಡ್ಬೇಕು ಆ ಥರ ಇದೆ ಸಾಫ್ಟ್ವೇರ್ಗಳು ಮೇಲೆ 10 ಜನ ಮಾಡೋಂಥ ಕೆಲಸ ಒಂದು ಸಾಫ್ಟ್ವೇರ್ ಇಟ್ಕೊಂಡು ಒಂದು ಸಿಸ್ಟಮ್ ಇಟ್ಕೊಂಡು ಒಬ್ಬ ಮನುಷ್ಯ ಮಾಡೋದು ಇದು ಮಾಡೋಂಥದ್ದು ಅದಕ್ಕೆ ನೋಡ್ಬೇಕು ಹೇಳ್ತಾರಲ್ಲ ಏನಂತಾರೆ ಇವನ್ನ ಕ್ಲೀನಾಗಿ ಏನು ಮಾಡ್ಬೋದು ಇದು ಇಟ್ಸ್ ಫ್ಯಾಕ್ಟ್ ಆಫ್ ಟುಡೇ ಅಂತ ಹೇಳ್ತಾರೆ ಆಮೇಲೆ ಆದ್ರೆ ಯಾರ ಲೇಬರ್ ಕಂಡೀಷನ್ ಇಂಪ್ರೂವ್ ಮಾಡಿದ್ಯಾ ಅಂದ್ರೆ ಏನು ಇಲ್ಲ ಆದ್ರೆ ಅದಕ್ಕೆ ನಮ್ಮ ಆಫೀಸ್ ಅಲ್ಲಿ ಪಾಪ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಎಷ್ಟು ಸಂಬಳ ಅಂದರೆ 15,000 ಅಂತೆ ಅದೇ ಕಂಪನಿಯಲ್ಲಿ ವಾಚ್ಮ್ಯಾನ್ಗೆ ಎಷ್ಟು ಸಂಬಳ ಅಂದರೆ 14,000 ರೂಪಾಯಿ ಇದೆ ನೋಡ್ಬಿಟ್ಟು ಏ ನಮಗೂ ಅವ್ರಿಗೆ 500 ರೂಪಾಯಿ ವ್ಯತ್ಯಾಸ ನಾವು ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ವಾಚ್ಮ್ಯಾನ್ ಕೆಲಸನೇ ಮಾಡಲ್ಲ ಅದೇ ಮಾಡ್ತಾರೆ ಹೇಳ್ತಾರೆ ಎಲ್ಲರೂ ಯಾಕೆಂದ್ರೆ ಇವತ್ತು ಏನಾಗಿದೆ ಆ ಥರ ಇದೆ ಅಂದ್ರೆ ಏನು ಮನುಷ್ಯ ಏನು ತಿಂಕ್ ಮಾಡಿದ್ರೆ ಸಿಸ್ಟಮ್ ಥರ ಮಾಡ್ತೀರ ಸಿಸ್ಟಮ್ ಮಾಡ್ದಲ್ಲ ಬಿಡಪ್ಪ ನೀ ತಲೆ ಕೆಟ್ಬಿಟ್ಟೆ ಸುಮ್ಮನೆ ಏನು ಮಾಡ್ತೀವಿ ಒಂದು ಸುಮ್ಮನೆ ಒಂದು ಕೂತು ಒಂದು ಚಿಕ್ಕ ಫೀಡ್ ಮಾಡೋಕೆ 8 ದಿವಸ ಸಂಬಳ ಕೊಡಬೇಕು ಅಂತೇನು ಮಾಡ್ತಾರೆ ತಿಂಕ್ ಮಾಡಿ ಅದು ಕೊಡ್ಬೇಕು ಇದು ಏನಾಗಿದೆ ಅಂದರೆ ಎಲ್ಲ ಚೆನ್ನಾಗಿದೆ ಏನೋ ಒಂದು ಲೇಬರ್ ಅವ್ರಿಗೆ ಏನೋ ಒಳ್ಳೇದಾಗಿದೆ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ ಹಾಂ ನೋಡ್ರ ಅದೇ ನೋಡ್ಬೇಕಾದ್ರೆ ಏನಾಗಿದೆ ತಿರ್ಗಾ ಯಾರಿಗೆ ಬೆನಿಫಿಟ್ ಆಗಿದೆ ಅವ್ರಿಗೆ ಬೆನಿಫಿಟ್ ಆಗಿದೆ ಅವ್ರು ಏನಾಗಿದ್ದಾರೆ ಇದು ಸಿಕ್ಕಾಪಟ್ಟೆ ಏನಾಗಿದೆ ಬೆನಿಫಿಟ್ ತಗೊಂಡು ಎಲ್ಲ ಏನಾಗಿದ್ದಾರೆ ಇದಾಗಿದೆ ಅದಕ್ಕೆ ಹೇಳ್ಬೇಕಾದ್ರೆ ಅಂದರೆ ರೆಮಿಡೀಸ್ ಪ್ರಪೋಸ್ ರೆಮಿಡೀಸ್ ಎಲ್ಲ ಸಮಾಧಾನ ಉದಾಹರಣೆ ಮಾಡೋಕ್ಕೆ ಅಥವಾ ಲೇಬರ್ ಕ್ಲಾಸ್ ಆಫ್ ಪೀಪಲ್ನ ಕ್ಯಾಪಿಟಲ್ ಇದು ಮಾಡೋದಕ್ಕೆ ಏನಾದ್ರು ಬೆನಿಫಿಟ್ಸ್ ಅಂತ ಹೇಳ್ಬೇಕಾದ್ರೆ ಇಷ್ಟೊಂದೆಲ್ಲ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ನೋಡ್ಬೇಕಾದ್ರೆ ಅಟರ್ ಫೇಲಿಯರ್ ಏನು ಏನು ಮಾಡೋದು ನಾವು ನೋಡ್ಬೋದು ಅದೇ ಹೇಳ್ತಾರೆ ಏನಂತ ನೆಕ್ಸ್ಟ್ ಒಂದು ಬರೋ ಇದರಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಬರ್ತಾ ಬರ್ತಾ ಲೇಬರು ಸಿಕ್ಕಾಪಟ್ಟೆ ಏನಾಗ್ತದೆ ಜಾಸ್ತಿ ಕ್ವಾಂಟಿಟಿ ಏನಾಗ್ತದೆ ಇಲ್ಲಿ ಇಲ್ಲಿ ಜಾಸ್ತಿ ಕ್ಯಾಪಿಟಲ್ ಏನಾಗ್ತದೆ ಕ್ವಾಂಟಿಟಿ ಏನಾಗ್ತದೆ ಬರ್ತಾ ಬರ್ತಾ ಕಮ್ಮಿ ಆಗ್ತದೆ ಆದರೆ ಇದು ಪವರ್ ಏನಾಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆದರೆ ನಾವು ನೋಡ್ಬೋದು ಡ್ಯಾನಿಯಲ್ ಸೆಕೆಂಡ್ ಚಾಪ್ಟರ್ ನೋಡ್ತೀವಿ ಗೊತ್ತಾ ಆ ಇಮೇಜ್ ಹೆಂಗಿತ್ತು ಅಂತಂದರೆ ಆ ಇಮೇಜ್ ಬರ್ತಾ 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 ವ್ಯಾಲ್ಯೂ ಏನಾಯ್ತು ಕಮ್ಮಿ ಆಯ್ತು ಅದು ಸ್ಟ್ರೆಂತ್ ಏನಾಯ್ತು ಜಾಸ್ತಿ ಅದೇ ಥರ ನೋಡ್ಬೇಕಾದ್ರೆ ಇವಾಗ ಬರ್ತಾ ಬರ್ತಾ ಏನಾಗಿದೆ ಹ್ಯೂಮನ್ ವ್ಯಾಲ್ಯೂಸ್ ಏನಾಗಿದೆ ಇವತ್ತು ಮನುಷ್ಯನ ವ್ಯಾಲ್ಯೂಸ್ ಏನಾಗಿದೆ ಬರ್ತಾ ಅಂದರೆ ವ್ಯಾಲ್ಯೂಗಳು ಏನು ರೀ ಸಂಬಳಗಳು ಬರ್ತಾ ಬರ್ತಾ
ನೀನು ತಿಳ್ಕೊಬೋದು ಅದಕ್ಕೆ ಹೇಳ್ತಾರ ಬರ್ತಾರ ಅಸಲ ಹಂಗ ಕಾಲ ಹೇಳ್ತಾರಲ್ಲ ಹಳೆ ಕಾಲದಲ್ಲಿ ತಂದೆ ತಾಯಿಗಳು ನಮಗ್ ಬರೋಂತ 30% ಸ್ಯಾಲ್ರಿ ಹಿಂಗಿದ್ರು ಸಂತೋಷವಾಗಿದ್ರು ಜಾಲಿ ಆಗಿದ್ರು ಅಲ್ಲ ಹಾ ಎಲ್ಲರೂ ಸಂತೋಷವಾಗಿದ್ದು ಏನ್ರೆ ಎಂಜಾಯ್ ಕೂಡ ಮಾಡೋರು ಇವತ್ತೇನಾಗಿದೆ ಅದಕ್ಕಿಂತ 300% ಸ್ಯಾಲ್ರಿ ಜಾಸ್ತಿ ಆಗಿದ್ರು ಸರಿ ಅವ್ರಿದ್ದಂತ ಕ್ವಾರ್ಟರ್ ಲೈಫ್ ನಾವೇನ್ ಮಾಡಕತ್ತಲ್ಲ ಸಮಾಧಾನಕ್ಕೆ ಯಾರಲ್ಲಿ ಇದು ಮಾಡ್ಕತ್ತಾರ ಅಂತ ಎಳೆ ವಯಸ್ಸಲ್ಲೇ ಅಂತ ಎಲ್ಲ ತಲೆ ಕೂದಲು ಉದುರೋಗ್ಬಿಡ್ತದೆ ಅದರ ಯಾಕೆ ತಲೆ ಕೂದಲು ಬಿಳಿಕ್ ಆಗ್ಬಿಡ್ತದೆ ಯಾಕೆ ಅಂದ್ರೆ ಟೆನ್ಷನ್ ಅದರ ಶುಗರ್ ಏನಂತ ಬಿಡ್ತದೆ 18 ದಾಟಿದ ತಕ್ಷಣ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಮದುವೆ ಆಗಿದ್ರೆ ದೇವ್ರಕ್ಕೆ ಮಾಡ್ಬೇಕು ಅದ್ರ ಕೊಲಾಪ್ಸ್ ಆಗೋದಿಕ್ಕಿನ ಹೋಗ್ತದೆ ರೆಡಿ ಆಗ್ಬೇಕು ಅದಕ್ಕೆ ಹೇಳ್ತಾರೆ ಬರ್ತಾರೆ ಸರ್ ಅದನ್ನೆಲ್ಲ ಹೇಳ್ತಾರಲ್ಲ ನಾವು ಕಳೆದ ಒಂದು ತಿಂಗಳಲ್ಲಿ ಓದ್ಬೇಕು ಏನ್ ಮಾಡ್ತೀವಿ ಎಲ್ಲ ಪಾಯಿಂಟ್ಸ್ ಹೇಳ್ತಾರೆ ಸೊ ಏನಂದ್ರೆ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಒಬ್ರಿಗೆ ಏನಂತಾರೆ ಫೋರ್ಸು ಲೇಬರ್ ಫೋರ್ಸ್ ಜಾಸ್ತಿ ಆಗ್ತಾ ಆಗ್ತಾ ಏನಂದ್ರೆ ಮನುಷ್ಯನಿಗೆ ವ್ಯಾಲ್ಯೂಸ್ ಕಮ್ಮಿ ಅದನ್ನ ನೋಡ್ಬೇಕ್ರೆ ಯಾರು ಬೆನಿಫಿಟ್ ತಗೊಂತಾ ಇದೆ ನಾಲೆಜು ಇಂಪ್ರೂವ್ಮೆಂಟು ಅದರ ಇವೆಲ್ಲ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಯಾರು ಬೆನಿಫಿಟ್ ಹಾ ಅದರ ಕ್ಯಾಪಿಟಲ್ ಇಷ್ಟೇ ಅಂತ ಅವರು ಒಳ್ಳೆ ಬೆನಿಫಿಟ್ ತಗೊಂಡು ಏನ್ ಮಾಡ್ತಾರೆ ಚೆನ್ನಾಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಮಾಡ್ತಾರೆ ಆ ಒಂದು ಫೋರ್ಸ್ ಏನಾಗ್ತಿದೆ ಒಂದ್ ಕಡೆ ಒಂದ್ ಕಡೆ ಸೇರ್ತಾ ಇದೆ ಅದರ ಯಾರಿಗೆ ವಿರುದ್ಧವಾಗಿ ಈ ಒಂದು ಲೇಬರ್ಗೆ ವಿರುದ್ಧವಾಗಿ ಅಂತ ಬಿಟ್ಟು ಅದರ ಅದೇ ನೋಡಿ ನೆಕ್ಸ್ಟ್ ಅಂತೀನಿ ಹಾ ಮುಖ್ಯವಾಗಿ ನಾನು ಸೊಲ್ಲ ವೇಂಡಿಯದು ಎನ್ನುವೆನೇ ಲಾಭಗಳಿನ್ ಒಂದು ಪಗುದಿ ರಾಣುವ ಸೆಲವುಕ್ಕಾಗವು ಪೋರುಕ್ಕಾನ ಆಯುಧಗಳುಕ್ಕಾಗವು ಹೋಗಿವಿಡುಗಿರುತ್ತದೆ ಅಡುತ್ತ ಅರಸಾಂಗ ಕಡನಗಳಕ್ಕಾನ ವಟ್ಟಿ ಸೆಲುತ್ತುವುದಿಲ್ಲ நில சொந்தக்காரர்களை தவிர வேறு உரிமையாளர்களுக்கான ஏகாதிபத்தியாளர்களின் போலியான முதலீடுகளின் மீது வட்டியாக பெருமளவு செலவிடப்படுகிறது ஆனால் இந்த முன்னேற்றங்களினால் விரயம் மென்மேலும் தொடர்வதால் உழைப்பாளிகளுக்கு எந்த லாபமும் இருக்க முடியாது நில சவன்கள்தாரர்களில் லாபத்தையே பெருக்கும் அணிவகுத்து நிற்கும் இராணுவமும் அவர்களுடைய நிகழ்வுகளும் அழிக்கப்பட்டுவிட்டால் நிலச்சொந்தக்காரர்களை தவிர பிற ஏகாதிபத்தியங்கள் தொடரப்படாமல் போனால் அரசாங்கம் பொருளாதாரத்துக்கும் ஒரு உதாரணமாக மாறிவிட்டால் இடைத்தரகராகிய வியாபாரிகளின் லாபம் எல்லாவித நகருடைய பணமும் மிச்சப்படுத்தப்பட்டால் ஒவ்வொருவருமே நேர்மையானவர்களாக மாறிவிட்டால் போலீசாரோ நீதிமன்றங்களோ சிறைச்சாலைகளோ நேர்மையற்றவர்களுக்கு எதிராக எந்த முன்னெச்சரிக்கையோ அவசியம் இருக்காது இதன் ನೋಡಪ್ಪ ಇವಾಗ ಪ್ರಾಫಿಟ್ ಏನೇನು ಜಾಸ್ತಿ ಆದ್ರೆ ಅವ್ರು ಏನಪ್ಪ ಮಾಡ್ಬೋದು ಅಂತಂದ್ರೆ ಏನು ಮಾಡಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಸಾಲ ಆಯ್ತೋ ಅದೆಲ್ಲ ಏನ್ ಮಾಡ್ತಾರೆ ತೀರ್ಕೊಂಡಕ್ಕೆ ಏನ್ ಮಾಡ್ತಾರೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಏನೆಲ್ಲ ಬಡ್ಡಿ ಕೊಡ್ಬೇಕಾಯ್ತು ಬಡ್ಡಿ ಕೊಡ್ಕೊಂಡಕ್ಕೆ ಏನ್ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ ಅಷ್ಟೇ ಹೊರತು ಈ ದಿನ ಲೇಬರ್ಗೆ ಏನಾಗೋದಿಲ್ಲ ಏನಾಗೋದಿಲ್ಲ ಒಂದು ಸ್ವಲ್ಪ ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡ್ತೀನಿ வாழ்வாதாரத்தை மட்டுமே சமாளித்துக் கொண்டிருக்கும் அநேகருக்கு இதே ஆசீர்வாதங்கள் பஞ்சத்தை கொண்டு வந்து விட்டதா எல்லா கிறிஸ்தவர்களுக்கும் ஜெபிக்க வேண்டியதாகிய ஐரோப்பியாவின் எல்லா இராணுவங்களும் முற்றிலுமாய் கலைக்கப்பட வேண்டும் என்ற வேண்டுதலினால் வேலையற்றவர்களுக்கு மாபெரும் அச்சம் எழக்கூடும் என்று இன்றைய நாளில் எண்ணப்படுவது உண்மையல்லவா ಏನಪ್ಪಾ ಇವಾಗ ಇವಾಗ ಇದಿಲ್ಲ ನೇ ವುಡ್ ನಾಟ್ ದೀಸ್ ವೆರಿ ಬ್ಲೆಸ್ಸಿಂಗ್ಸ್ ಬ್ರಿಂಗ್ ಸ್ಟಾರ್ವೇಷನ್ ಟು ಮೆನಿ ಆಫ್ ದೋಸ್ ಹೂ ಮ್ಯಾನೇಜ್ ಟು ಲಿವ್ ಅಂತ ಹೇಳ್ತಾರೆ ಅಂದರೆ ಇವಾಗ ಇರೋಂಥ ಏನೇನು ಆ ಬಿಷಪ್ ಏನೇನು ಸಜೆಷನ್ಸ್ ಕೊಟ್ಟರಲ್ಲ ಸೋಷಲಿಸಮ್ ಮಾಡಬೇಕು ಆಮೇಲೆ ಆ ಒಂದು ಏನು ಏನಂತಾರೆ ಲೇಬರ್ ಗ್ರೂ ಏನು ಲೇಬರ್ ಯೂನಿಯನ್ ಮಾಡ್ಕೊಬೇಕು ಆಮೇಲೆ ಹೇಳ್ತಾರೆ ಈ ಒಂದು ಕಾಂಪಿಟೇಷನ್ ಏನಾಗಬೇಕು ಇದು ತೆಗೆದಾಕ್ಬಿಡ್ಬೇಕು ಲ್ಯಾಂಡ್ ಎಲ್ಲರಿಗೂ ಈಕ್ವಲ್ ಕೊಡ್ಬೇಕು ಅಂತ ಎಷ್ಟೊಂದು ಸಜೆಷನ್ಸ್ ಕೊಡ್ತಾರಲ್ಲ ಅದಕ್ಕೆ ಆ ಹೆನ್ರಿ ಅಂತ ಅಂದ್ಬಿಟ್ಟು ಇವ್ರು ಕೊಡೋಂಥ ರಿಪ್ಲೈ ಅಂತಂದ್ರೆ ನೋಡಪ್ಪ ಇವೆಲ್ಲ ಮಾಡ್ದ ಅಂತಂದ್ರೆ ಇವೆಲ್ಲ ಒಂದು ಆಶೀರ್ವಾದ ಏನಾಗ್ತದೆ ತಿರ್ಗಾ ಮನುಷ್ಯನಿಗೆ ಏನಾಗ್ಬಿಡ್ತಾರೆ ಇವೆ ಮನುಷ್ಯನಿಗೆ ಇದೇನಾಗ್ಬಿಡ್ತಾರೆ ಒಂದು ಟ್ರ್ಯಾಪ್ ಥರ ಆಗೋಗ್ತಾರೆ ಅಂತ ಹೇಳ್ತಾರೆ ನೋಡ್ಬೇಕಾದ್ರೆ ಮನುಷ್ಯನಿಗೆ ಜೀವ ಕೊಡೋದಕ್ಕೆ ಬದಲಾಗಿ ಮನುಷ್ಯನ ಇನ್ನ ಕಷ್ಟಕ್ಕೆ ಏನಾಗ್ತಾರೆ ಅವಾಗ ತೊಗೊಂಡೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಹೆಂಗೆ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ ಹೇಳ್ತಾರೆ ಆಲ್ರೆಡಿ ಯುರೋಪಲ್ಲಿ ಸಿಕ್ಕಾಪಟ್ಟೆ ಏನಾಗಿದೆ ಲೇಬರ್ ಫೋರ್ಸು ಇದೆ ಇವೆಲ್ಲ ಯುರೋಪಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಇನ್ನೂ ಅಧಿಕವಾಗಿ ಲೇಬರ್ ಫೋರ್ಸ್ ಏನಾಗ್ತದೆ ಜಾಯ್ನ್ ಆದಾಗ ಏನಾಗ್ತಾರೆ ಅದು ಒಂದು ದೊಡ್ಡ ಸೈನ್ಯವಾಗಿ ಮಾರಾಟಾಗ್ಬಿಡ್ತಾರೆ ಹೊರತು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅವ್ರು ಅದು ನೋಡಿದ್ದೀನಿ ಇದೊಂದು ಪ್ಯಾರಾಗ್ರಾಫ್ ಓದ್ಬಿಡಿ ಮುಗಿಸ್ಬಿಡೋಣ ಎಲ್ಲಾ ತಿಕ್ಕಿಲೂ ಪರವಿ ಇರುವ ಕುಳಪ್ಪತ್ತೆಯೂ ಎಳಿದಾಯ್ ಕಾಣಕೂಡ ವಿರಯಗಳಿಗೆ ಮಿಚ್ಚಪಡುತ್ತೂ ಸಿಕ್ಕನತ್ತೆ ಅಧಿಕರಿಕವು ಉತ್ಪತ್ತಿ ತಿರಮೆಯೇ ಮೇಂಪಡುತ್ತವೂ ಕಾರಣಮಾಗ ಎಲ್ಲಾ ಕಂಡುಪಿಡಿಪುಗಳು ಮತ್ತು முன்னேற்றங்களும் உழைப்பை குறைப்பதற்காகவே இருக்கிறது ஆகையால் இவைகளை உழைப்பை மிச்சப்படுத்தும் கண்டுபிடிப்புகள் அல்லது முன்னேற்றங்கள் என்று நாம் கூறலாம் இப்போது பூமியை உபயோகிப்பதற்கு எல்லாருக்கும் உரிமை இருப்பதாக ஒப்புக்கொள்ளப்பட்டதொரு
சமுதாயத்தின் நிலையில் மனிதன் அத்தியாவசிய தேவைகளையே குறைத்து விடாத வகையில் மிக உச்ச நிலைக்கு உழைப்பு மிச்சப்படுத்தும் முன்னேற்றங்கள் போகக்கூடும். ஏனெனில் இப்படிப்பட்ட இயற்கை சூழலில் மனிதனின் சொந்த வாழ்வில் அனுபவத்திலும் அத்தோடு சிருஷ்டிகள் மனித இருதயத்தில் வைத்திருக்கும் ஆணித்தரமான பிறவிகுணத்திலும் அவனது தேவைகள் இருக்கிறது. ஆனால் பெருவாரியான மனிதர்களின் உரிமைகள் பறிக்கப்பட்டு பிறரால் தங்களுக்கு உழைப்பதற்கான வாய்ப்பு அளிக்கப்படும் போது உழைப்பதற்கு மட்டுமே சக்தி உடையவர்களாய் இருக்கும் இந்த சமுதாயத்தில் இந்த அதிகாரங்களை வைத்திருப்பவர்களால் அவர்களுக்கு மனித உழைப்பு என்பது அவர்களது சேவைக்கான அவசியமாக மாறிவிடுகிறது. ஆகையால் மனிதனே ஒரு வியாபார பொருளாகி விடுகிறான். ஆகவே உழைப்பை குறைக்கும் முன்னேற்றங்கள் ஊதியத்தை உயர்த்துவதற்காக என்று இருந்தாலும் கூட இராணுவம் கலைக்கப்படுதல், உழைப்பை மிச்சப்படுத்துதல், வர்த்தக தேவை குறைத்தல் ஆகியவற்றின் மூலம் ஊதியத்தை மட்டுப்படுத்தி அதன் மூலம் உழைப்பாளிகளை பட்டினி நிலைக்கு அல்லது வறிய ஏழ்மைக்கு தள்ளிவிடும். உழைப்பை குறைக்கும் கண்டுபிடிப்புகள் மற்றும் முன்னேற்றங்கள் உழைப்பின் அவசியத்தை ஒழித்து விடுவதற்காக கொண்டு வரப்பட்டால் அதன் விளைவு என்னவாக இருக்கும்? அப்படியானால் நில உரிமையாளர்களே நிலத்தினால் வரும் எல்லா செல்வங்களையும் பெரும்படியாக இருக்கும் அல்லவா? அப்போது தொழிலாளிகளே தேவைப்பட நிலை உண்டாகும் அல்லவா? அப்பொழுது இவர்கள் பட்டினி கிடக்கவோ அல்லது நிலை உரிமையாளர்கள் தாராளமான குணத்தை நம்பி வாழவே ಅದೇ ಲೇಬರ್ ಸೇವಿಂಗ್ ಇನ್ವೆನ್ಷನ್ಸ್ ಇಂದ ಏನಪ್ಪ ಇಂಪ್ರೂವ್ಮೆಂಟ್ ಆಯ್ತದೆ ಅಂತಂದ್ರೆ ಏನಂತಾರೆ, ಏನ್ ಇಂಪ್ರೂವ್ಮೆಂಟ್ ಆಗ್ತದೆ, ಅಲ್ಟಿಮೇಟ್ ಆಗಿ ಫುಲ್ ಎಲ್ಲ ಬೆನಿಫಿಟ್ ಯಾರಿಗೆ ಬರ್ತಾರೆ, ಈ ಒಂದು ಓನರ್ಸ್ ಗೆ ಬರ್ತದೆ. ಆಮೇಲೆ ಕೆಲಸ ಮಾಡೋರು ಹೆಂಗೆ ಬದುಕಬೇಕಾಗ್ತಾರೆ ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಅವರು ಇದ್ರೆ ಉಪವಾಸದಿಂದ ಸಾಯ್ಬೇಕು, ಅಥವಾ ಅವ್ರ ಲೀವ್ ಆಸ್ ಪೆನ್ಷನರ್ಸ್ ಆನ್ ದ ಬೌಂಟಿ ಆಫ್ ದ ಲ್ಯಾಂಡ್ ಓನರ್ಸ್ ಅಂತ ಏನ್ ಮಾಡ್ತಾರೆ, ಎರಡು ಆಪ್ಷನ್ಸ್ ಹೇಳ್ತಾರೆ. ಲೀವ್ ಆಸ್ ಪೆನ್ಷನರ್ಸ್ ಅಂದ್ರೆ ಏನ್ರಿ, ಕೆಲಸ ಹೋಗಿದ ಮೇಲೆ ಏನ್ರಿ ಇನ್ನೇನು ಮಾಡಕ್ಕೆ ಗತಿ ಇಲ್ಲ ಅಂದ್ರೆ ಅವ್ರೇನ್ ಕೊಡ್ತಾರೆ ಅದು ತಗೊಂಡು ಏನ್ ಮಾಡ್ಬೇಕು, ಇದನ್ನೇ ಜೀವ ಸಾಗಿಸೋದಕ್ಕೆ ಒಂದು ಆಪ್ಷನ್ಸ್ ಅಷ್ಟೇ ಬರ್ತು, ಇನ್ನೇನು ಮನುಷ್ಯಂಗೇನಾಗಲಿಲ್ಲ ಒಂದು ಆಪ್ಷನ್ಸ್ ಇರಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ. ಸರಿ ನೋಡ್ಬೇಕ್ರೆ ಇಲ್ಲಿವರೆಗೂ ನಾವು ನೋಡಿದ್ದು ಏನಂತಂದ್ರೆ, ಆಲ್ಮೋಸ್ಟ್ ಆ ಒಂದು ಬಿಷಪ್ ಅಂದ್ರ ಅವ್ರ ಹೆಸರು ಏನದು ಬಂತಲ್ಲ ಏನ್ರಿ ಪೋಪ್, ಸಾರಿ ಪೋಪ್ ಲಿಯೋ 13 ಅವ್ರು ಬಂದಂತ ಉತ್ತರಕ್ಕೆ, ಸಾರಿ ಬರೆದಂತ ಒಂದು ಪಾಯಿಂಟ್ಗೆ ಹೆನ್ರಿ ಜಾರ್ಜ್ ಅವ್ರು ಕೊಡೋಂತ ಒಂದು ಆನ್ಸರ್ ಅದರ. ಸೊ ಆ ಪೋಪ್ ಕೊಡಂತ ಸಜೆಷನ್ಸ್ಗಳು ಅದರ, ಇಷ್ಟೆಲ್ಲ ಹಿಂಗೆಲ್ಲ ಮಾಡ್ಬೋದು, ಹಿಂಗೆಲ್ಲ ಮಾಡ್ಬೋದು, ಹಿಂಗೆಲ್ಲ ಮಾಡಿದ್ರೆ ಏನಾಗ್ಬೋದು, ಲೇಬರ್ ಕ್ಯಾಪಿಟಲ್ ಡಿಫ್ರೆನ್ಸ್ ಎಲ್ಲ ತೆಗಿಬೋದು ಅಂತೆಲ್ಲ ಹೇಳ್ಬೇಕಾದ್ರೆ, ಅದಕ್ಕೆ ಹೆನ್ರಿ ಜಾರ್ಜ್ ಕೊಡಂತ ಅನಾಲಿಸಿಸ್ ಏನು ಅಂತಂದ್ರೆ, ಇದೆಲ್ಲ ಮಾಡಿದ್ರೆ ಏನಾಗೋದಿಲ್ಲ, ಸಮಾಜದಲ್ಲಿ ಪ್ರಾಬ್ಲಮ್ಗಳಿಂದ ಜಾಸ್ತಿ ಆಗ್ತಾ ಇರ್ಬೋದು, ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾ ಇದಾರ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋದ್ರೆ ಬ್ರದರ್ ರಸಲ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಏನ್ ಮಾಡೋಣ, ನಾವು ನೋಡೋಣ. ಆದ್ರೆ ಅದಾಗಿದ ನಂತರ ಬ್ರದರ್ ರಸಲ್ ನಿಜವಾದ ಒಂದು ಉತ್ತರ ಏನೋ, ನಿಜವಾದ ಒಂದು ಎಂತಾರೆ ನಾವು ರೆಮಿಡಿ ಏನೋ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ನಾವು ಅದನ್ನೇ ಮಾಡೋಣ ನೆಕ್ಸ್ಟ್ ಬರೋಂತ ವಾರದಲ್ಲಿ ನಾವು ಓದೋಣ ಅದರ. ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕ್ರಿಸ್ತುಗಳು ಅನ್ಮಾನ ಸವರ್